ओम शांति, ओम शांति, ओम शांति, ओम।
ಶಾಂತಿ. ಪಿತಾಶ್ರೀ ಶಿವ ಬಾಬಾ ಯಾದ ಹೇ. ಇವತ್ತಿನ ಮುರುಳಿಯ ದಿನಾಂಕ 23/2023. ಮೀಠೆ ಬಚ್ಚೆ ಸಚ್ಚೆ ಬಾಪ್ ಕೆ ಸಾಥ್ ಸಚ್ಚಾ ಹೋಕರ್ ರಹೋ ತೋ ಕದಂ ಕದಂ ಪರ್ ಪದಮೋಂ ಕಿ ಕಮಾಯಿ ಜಮಾ ಹೋತಿ ಜಾಯೇಗಿ. ಬಾಬಾ ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ಸತ್ಯ ತಂದೆಯ ಜೊತೆಗೆ ಸತ್ಯವಾಗಿದ್ದಾಗ ಹೆಜ್ಜೆ ಹೆಜ್ಜೆಯಲ್ಲಿಯೂ ಪದಮದಷ್ಟು ಸಂಪಾದನೆಯು ಜಮಾ ಆಗುತ್ತಿರುವುದು. ಸತ್ಯ ತಂದೆಯ ಜೊತೆಗೆ ಸತ್ಯವಾಗಿದ್ದಾಗ ಹೆಜ್ಜೆ ಹೆಜ್ಜೆಯಲ್ಲಿಯೂ ಪದಮದಷ್ಟು ಸಂಪಾದನೆ ಜಮಾ ಆಗುತ್ತಿರುವುದು. ಇವತ್ತಿನ ಪ್ರಶ್ನೆ, ಕೌನ್ಸಿ ಪ್ರಾಪ್ತಿ ಭಗವಾನ್ ಕೆ ಸಿವಾಯೆ ದೂಸರ ಕೋಯಿ ಕರಾ ನಹಿ ಸಕ್ತಾ ಹೇ. ಯಾವ ಪ್ರಾಪ್ತಿಯನ್ನು ಭಗವಂತನ ವಿನಃ ಅನ್ಯರು ಯಾರೂ ಮಾಡಿಸಲು ಸಾಧ್ಯವಿಲ್ಲ. ಯಾವ ಪ್ರಾಪ್ತಿಯನ್ನು ಭಗವಂತನ ವಿನಃ ಅನ್ಯರು ಯಾರೂ ಮಾಡಿಸಲು ಸಾಧ್ಯವಿಲ್ಲ. ಬಾಬಾ ಉತ್ತರ ಹೇಳ್ತಾರೆ, ಮನುಷ್ಯಂಕೋ ಚಾಹನಾ ರಹತಿ ಹೇ ಹಮೇ ಶಾಂತಿ ವ ಸುಖ ಮಿಲೆ. ಮನುಷ್ಯರಿಗೆ ಬಯಕೆ ಇದೆ ನಮಗೆ ಶಾಂತಿ ಮತ್ತು ಸುಖ ಸಿಗಬೇಕು ಅಂತ. ಶಾಂತಿ ಮಿಲ್ತಿ ಹೇ ಮುಕ್ತಿ ಧಾಮ್ಮೆ ಅವ್ರ ಸುಖ ಮಿಲ್ತಾ ಹೇ ಜೀವನ್ ಮುಕ್ತಿ ಮೇ. ಬಾಬಾ ತಿಳಿಸ್ತಿದ್ದಾರೆ, ಶಾಂತಿ ಸಿಗುವುದು ಮುಕ್ತಿಧಾಮದಲ್ಲಿ, ಸುಖ ಸಿಗುವುದು ಜೀವನ್ ಮುಕ್ತಿಧಾಮದಲ್ಲಿ. ತೋ ಮುಕ್ತಿ ಔರ್ ಜೀವನ್ ಮುಕ್ತಿ ಇನ್ ದೋನೋ ಚೀಜೋ ಕಿ ಪ್ರಾಪ್ತಿ ಭಗವಾನ್ ಕೆ ಸಿವಾಯೆ ದೂಸರ ಕೋಯಿ ಕರಾ ನಾ ಸಕೆ. ಹಾಗಾದ್ರೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಈ ಎರಡೂ ವಸ್ತುಗಳ ಪ್ರಾಪ್ತಿ ಭಗವಂತನ ವಿನಃ ಬೇರೆ ಯಾರಿಂದಲೂ ಇದು ಪ್ರಾಪ್ತಿ ಆಗಲು ಸಾಧ್ಯವಿಲ್ಲ. ತುಮ್ ಬಚ್ಚೋಂಕೋ ಅಬ್ ಐಸಿ ಭಟಕ್ತಿ ಹುಯಿ ಆತ್ಮಾವಂ ಪರ್ ತರಸ್ ಆನಾ ಚಹಿಯೆ. ಬಾಬಾ ತಿಳಿಸ್ತಿದ್ದಾರೆ, ಎಷ್ಟೋ ಜನ ಅಲ್ದಾಡುತ್ತಿರುವಂಥ ಆತ್ಮಗಳಿದ್ದಾರೆ, ಅಂಥವರ ಮೇಲೆ ತಾವು ಮಕ್ಕಳಿಗೆ ದಯೆ ಬರಬೇಕು. ಬಿಚಾರೆ ರಾಸ್ತಾ ಧೂಂಡ್ ರಹೇ ಹೇ ಭಟಕ್ ರಹೇ ಹೇ ಉನ್ಹೇ ರಾಸ್ತಾ ದಿಕಾನಾ ಹೇ. ಬಾಬಾ ತಿಳಿಸ್ತಿದ್ದಾರೆ, ಪಾಪ ಮನುಷ್ಯರು ಮಾರ್ಗವನ್ನು ಹುಡುಕ್ತಾ ಇದ್ದಾರೆ, ಅಲ್ದಾಡ್ತಾ ಇದ್ದಾರೆ, ಅಂಥವರಿಗೆ ಮಾರ್ಗವನ್ನು ತೋರಿಸಬೇಕಾಗಿದೆ ಅಂತಾರೆ ಬಾಬಾ. ಇವತ್ತಿನ ಗೀತ್ ಇನ್ಸಾಫ್ ಕಿ ಡಗರ್ ಪರ್. ಓಂ ಶಾಂತಿ. ಯಹ ಗೀತ್ ಬಿ ಬಚ್ಚೋಂ ಕೆ ಲಿಯೇ ಹೇ.
ಈ ಗೀತೆ ಮಕ್ಕಳಿಗೋಸ್ಕರವೇ ಇದೆ ಕ್ಯೂಂಕಿ ಸಚ್ಚಾಯಿ ಪರ್ ಸಚ್ಚೆ ಬಾಬಾಕ್ಕೆ ಡೈರೆಕ್ಷನ್ ಪರ್ ಬಚ್ಚೆ ಹೀ ಚಲತೆ ಹೇ ಬಾಬಾ ತಿಳಿಸ್ತಿದ್ದಾರೆ ಸತ್ಯದ ಮಾರ್ಗದಂತೆ ಸತ್ಯ ತಂದೆಯ ಆದೇಶದಂತೆ ಮಕ್ಕಳೇ ನಡೆಯುತ್ತಾರೆ ಫಿರ್ ಕೈ ತೋ ಅಚ್ಚಿ ರೀತಿ ಚಲತೆ ಹೇ ಕೋಯಿ ನಹಿ ಭಿ ಚಲತೆ ಹೇ ಮಕ್ಕಳಾದರೂ ಸಹಿತ ಸತ್ಯ ತಂದೆಯ ಆದೇಶದಂತೆ ಕೆಲವೊಬ್ಬರು ನಡೀತಾರೆ ಕೆಲವೊಬ್ಬರು ನಡೆಯೋದಿಲ್ಲ ಜೋ ಚಲೇಂಗೆ ವಹಿ ಊಂಚ ಪದ ಪಾಯಂಗೆ ಯಾರು ಸತ್ಯ ತಂದೆಯ ಆದೇಶದಂತೆ ನಡೆಯುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಹಿ ಚಲೇಂಗೆ ತೋ ವಹ ಊಂಚ ಪದ ಪಾ ನಹಿ ಸಕೆಂಗೆ ಸತ್ಯ ತಂದೆಯ ಆದೇಶದಂತೆ ಯಾರು ನಡೆಯಂಗಿಲ್ಲವೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಬಾಪ್ ವ ಸಾಜನ್ ಕೆ ಸಾತ್ ಸಚ್ಚಾ ರಹನಾ ಹೇ ತಂದೆ ಅಥವಾ ಸಾಜನ್ ಶಿವಬಾಬ ಸಾಜನೂ ಆಗಿದ್ದಾರೆ ಅವರ ಜೊತೆಗೆ ನಾವು ಸತ್ಯವಂತರಾಗಿರಬೇಕು ಕ್ಯೂಂಕಿ ಉನ್ಕಿ ಸಚ್ಚಿ ಮತ್ತು ಮಿಲ್ತಿ ಹೇ ಏಕೆಂದರೆ ಶಿವಬಾಬ ಸತ್ಯ ಈ ಸಂಗಮಯುಗದಲ್ಲಿ ಅವರಿಂದ ಸಿಗುವಂತಹ ಮತವೂ ಆದೇಶವೂ ಸತ್ಯವಾಗಿದೆ ದೂಸರೆ ಸಬ್ ಝೂಟಿ ಮತ್ತು ದೇತೆ ಹೇ ಬಾಬಾ ಹೇಳಿದರೆ ಇನ್ನು ಪ್ರಪಂಚದಲ್ಲಿ ಎಲ್ಲರೂ ಸುಳ್ಳು ಮತವನ್ನು ಕೊಡುವಂಥವರಾಗಿದ್ದಾರೆ ಮನುಷ್ಯ ಮನುಷ್ಯಕ್ಕೋ ಸಬ್ ಝೂಟಿ ಹಿ ಮತ್ತು ದೇತೆ ಹೇ ಮನುಷ್ಯರು ಮನುಷ್ಯರಿಗೆ ಸುಳ್ಳು ಮತವನ್ನೇ ಕೊಡ್ತಾರೆ ಸುಳ್ಳು ಆದೇಶಗಳನ್ನೇ ಕೊಡ್ತಾರೆ ಗಾಯ ಹುವಾ ಹೇ ಝೂಟಿ ಮಾಯಾ ಝೂಟಿ ಕಾಯ ಝೂಟಾ ಸಂಸಾರ್ ಯಹಾ ತೋ ಝೂಟ್ ಹಿ ಝೂಟ್ ಹೇ ಬಾಬಾ ತಿಳಿಸ್ತಿದ್ದಾರೆ ಅದಕ್ಕೆ ಗಾಯನ ಇದೆ ತಾನೆ ಮನುಷ್ಯರು ಮನುಷ್ಯರಿಗೆ ಸುಳ್ಳು ಆದೇಶವನ್ನೇ ಕೊಡ್ತಾರೆ ಅನ್ಲಿಕ್ಕೆ ಏನ್ ಗಾಯನ ಇದೆ ಝೂಟಿ ಮಾಯಾ ಝೂಟಿ ಕಾಯ ಝೂಟಾ ಸಂಸಾರ್ ಮಾಯೇನೋ ಸುಳ್ಳು ಕಾಯನೂ ಸುಳ್ಳು ಮಾಯೆ ಸುಳ್ಳು ಕಾಯ ಸಂಸಾರವೇ ಸುಳ್ಳು ಎಲ್ಲ ಸುಳ್ಳೇ ಸುಳ್ಳು ಅಂತ ಹೇಳಿ ಗಾಯನವಿದೆ ಸಚ್ ಖಂಡ್ ಮೇ ಝೂಟ್ ಹೋತಾ ನಹಿ ಹೇ ಆದರೆ ಸತ್ಯುಗ ಎನ್ನುವಂತಹ ಸತ್ಯ ಖಂಡದಲ್ಲಿ ಸುಳ್ಳೆನ್ನುವುದು ಇರುವುದೇ ಇಲ್ಲ ಜಿಸ್ ಸಚ್ ಖಂಡ್ ಕೇಳಿಯೇ ತುಂಬ ಪುರುಷಾರ್ಥ ಕರ್ ರಹೇ ಹೋ ಆ ಸತ್ಯ ಖಂಡಕ್ಕೆ ಹೋಗಲು ನಾವು ಪುರುಷಾರ್ಥ ಮಾಡ್ತಾ ಇದ್ದೇವೆ ತೋ ಬಚ್ಚೋಂಕೋ ಬಾಪ್ ಸೆ ಬಹುತ ಸಚ್ಚಾ ಬನ್ನಾ ಹೇ ಹಾಗಾಗಿ ನಾವು ಮಕ್ಕಳು ತಂದೆಯೊಂದಿಗೆ ಸಾಜನ್ನೊಂದಿಗೆ ಬಹಳ ಸತ್ಯವಾಗಿರಬೇಕು ಫಿರ್ಬಿ ಬೇಹದ್ಕ ಬಾಪ ಹೇನಾ ಶಿವಬಾಬಾ ಒಬ್ರಿಗಿಬ್ರಿಗಷ್ಟೇ ತಂದೆ ಅಲ್ಲ ಬೇಹದ್ದಿನ ತಂದೆ ಆಗಿದ್ದಾರೆ ಸಚ್ಚಾ ಹೋಕರ್ ರಹನೆ ಸೆ ಕದಂ ಕದಂ ಪರ್ ಪದಂ ಪತಿ ಹೋತೆ ರಹತೆ ಹೇ ನಾವು ಬೇಹದ್ದಿನ ತಂದೆಯೊಂದಿಗೆ ಸತ್ಯವಂತರಾಗಿ ನಡೆದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಪದಮಾ ಪದಂ ಪತಿ ಆಗ್ತೇವೆ ಅಂತಾರೆ ಬಾಬಾ ಝೂಟೆ ತೋ ಪದಂ ಪತಿ ನಹಿ ಬನೆಂಗೆ ಬಾಬಾ ತಿಳಿಸ್ತಾರೆ ಯಾರು ಸುಳ್ಳು ಹೇಳ್ತಾರೋ ಅಥವಾ ಸುಳ್ಳು ನಡೀತಾರೋ ಅವರು ಪದಂಪತಿ ಆಗೋದಿಲ್ಲ ಅಂತಾರೆ ಬಾಬಾ ತೋ ಬಾಪ್ಗೆ ಸಾತ್ ಝೂಟ್ ಬೋಲ್ನಾ ಬಡ ಖರಾಬ್ ಹೇ ತಂದೆಯೊಂದಿಗೆ ನಾವು ಸುಳ್ಳು ಹೇಳುವುದು ಇದು ಅತ್ಯಂತ ಕೆಟ್ಟದಾಗಿದೆ ಅಂತಾರೆ ಬಾಬಾ ಸದೈವ ಸಚ್ಚಾ ಹೋ ರಹನಾ ಚಹಿಯೇ ನಹಿ ತೋ ಸಚ್ ಕಂಡಮೇ ಇತ್ನ ಪದ ಪಾ ನಹಿ ಸಕೆಂಗೆ ಸದಾ ಕಾಲಕ್ಕೂ ತಂದೆಯೊಂದಿಗೆ ಸತ್ಯವಂತರಾಗಿ ನಡೆಯಬೇಕು ಇಲ್ಲಂದ್ರೆ ನಾವು ನಡೆದಿಲ್ಲಂದ್ರೆ ಸತ್ಯಖಂಡದಲ್ಲಿ ನಾವು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಅಚ್ಚಾ ಯಹತೋ ಹುಯಿ ಬಚ್ಚೋಂ ಪ್ರತಿ ಸಾವಧಾನಿ ಒಳ್ಳೆಯದು ಇದು ಮಕ್ಕಳ ಪ್ರತಿ ಬಾಬಾ ಕೊಡುವಂತಹ ಎಚ್ಚರಿಕೆ ಅಬ್ ಬಚ್ಚೋಂಕೋ ಕಿಸ್ಕೋ ಸಂಜಾನೆ ಕಿ ತರ್ಕೀಬ್ ಬಿ ಸೀಕ್ನಿ ಹೇ ಕಿ ಬೇಸಮಚ್ಕೋ ಕೈಸೆ ಸಂಜಾಯೆ ಈಗ ಮಕ್ಕಳು ಮತ್ತೊಬ್ಬರಿಗೆ ಹೇಗೆ ಜ್ಞಾನ ಕೊಡಬೇಕು ಹೇಗೆ ಜ್ಞಾನ ತಿಳಿಸ್ಬೇಕು ಅನ್ನುವಂತಹ ಮೆಥಡ್ ವಿಧಿಯನ್ನು ಕಲಿಯಬೇಕು ಅಂತಾರೆ ಬಾಬಾ ಏಕೆಂತಂದ್ರೆ ಎಲ್ಲರೂ ಸಹ ಬುದ್ಧಿಹೀನರಾಗಿಬಿಟ್ಟಿದ್ದಾರೆ ಬಾಬಾ ಹೇಳ್ತಾರೆ ತೋ ಬೇಸಮಚ್ ಕ್ಯೂ ಕಹಾ ಜಾತಾ ಹೇ ಅವ್ರಿಗೆಲ್ಲ ತಿಳುವಳಿಕೆ ಹೀನರು ಅಂತ ಯಾಕೆ ಹೇಳಲಾಗ್ತದೆ ಕ್ಯೂಂಕಿ ಮನುಷ್ಯಂಕೋ ಸಮಚ್ ನಹಿ ಹೇ ಏಕೆಂತಂದ್ರೆ ಮನುಷ್ಯರಿಗೆ ತಿಳುವಳಿಕೆಯೂ ಇಲ್ಲ ಕೆಹತೆ ತೋ ಹೇ ಕಿ ಮನುಷ್ಯ ಸೃಷ್ಟಿ ರಚನೆ ವಾಲ ಪರಮಾತ್ಮ ಹೇ ತೋ ವಹುವ ರಚಯಿತ ಹೇಳ್ತಾರೆ ಮನುಷ್ಯರು ಈ ರೀತಿ ಹೇಳ್ತಾರೆ ಮನುಷ್ಯ ಸೃಷ್ಟಿಯನ್ನ ರಚಿಸಿರುವಂತವರು ಪರಮಾತ್ಮ ಆಗಿದ್ದಾರೆ ಪರಮಾತ್ಮನೇ ರಚಯಿತನಾಗಿದ್ದಾರೆ ಅಂತ ಹೇಳ್ತಾರೆ ಮನುಷ್ಯರು ಪರಂತು ರಚನಾಕೋ ಫಿರ್ ಯ ಪತಾ ನಹಿ ಕಿ ಹಮಾರ ರಚಯಿತ ಕೌನ್ ಹೇ ಆದರೆ ರಚನೆಗೆ ಇದು ಗೊತ್ತಿಲ್ಲ ನಮ್ಮ ರಚಯಿತ ಯಾರು ಅಂತ ರಚಯಿತ ಪರಮಾತ್ಮ ಅಂತ ಹೇಳ್ತಾರೆ ಹಾಗಾದ್ರೆ ಆ ಪರಮಾತ್ಮ ರಚಯಿತ ಯಾರು ಭಕ್ತಿಯಾದಿ ಕರ್ತೆ ಹೇ ಶಾಂತಿ ಅಥವಾ ಸುಖಕ್ಕೆಲಿಯೆ ಭಕ್ತಿನೂ ಸಹ ಮಾಡ್ತಾರೆ ಭಕ್ತಿ ಇತ್ಯಾದಿಗಳೆಲ್ಲ ಮಾಡ್ತಾರೆ ಯಾಕೆ ಮಾಡ್ತಾರೆ ಶಾಂತಿ ಮತ್ತು ಸುಖಕ್ಕೋಸ್ಕರ ಹಮ್ ತುಂಬಿ ಐಸೆ ಕರ್ತೇತೆ ಜಬ್ಕಿ ಬಾಪ್ ನಹಿ ಮಿಲಾಥ ಎಲ್ಲಿವರೆಗೆ ಭಗವಂತ ನಮಗೂ ಸಿಕ್ಕಿರಲಿಲ್ಲವೋ ಅಲ್ಲಿವರೆಗೆ ನಾವು ಇದೇ ರೀತಿ ಭಕ್ತಿ ಮಾಡ್ತಿದ್ದೆವು ಕೃಷ್ಣ ಕಾ ಭಜನ್ ಕರ್ತೆ ಹೇ ಉನ್ಕೋ ಯಾದ್ ಕರ್ತೆ ಹೇ ಉನ್ಕೋ ಮನಾನೆ ಕಿ ಸಾಧನಾ ಕರ್ತೆ ಹೇ
ಕೃಷ್ಣನ ಭಜನೆ ಮಾಡೋದೇನು, ನೆನಪು ಮಾಡುವುದೇನು, ಖುಷಿ ಪಡಿಸುವ ಸಾಧನೆಗಳನ್ನು ಮಾಡೋದೇನು? ಪರಂತು ಉನ್ಸೆ ಕ್ಯಾ ಮಾಂಗತೆ ಹೇ ಕುಚ್ ಪತಾ ನಹಿ ರಹತಾ ಹೇ. ಆದರೆ ಯಾಕೆ ಭಜನೆ ಮಾಡ್ತಿದ್ದೀವಿ, ಯಾಕೆ ನೆನಪು ಮಾಡ್ತಿದ್ದೀವಿ, ಯಾಕೆ ಕೀರ್ತನೆ ಮಾಡ್ತಿದ್ದೀವಿ, ಏನು ಬೇಕಂತ ನಾವು ಈ ರೀತಿ ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಭಕ್ತರಿಗೆ ಗೊತ್ತೇ ಇಲ್ಲ. ಹಮಾರ ರಚನೆ ವಾಲ ಕೌನ್ ಹೇ ಕುಚ್ ಬಿ ನಹಿ ಜಾನ್ತೆ, ನಮ್ಮನ್ನು ರಚಿಸಿದವರು ಯಾರು ಅನ್ನೋದು ಜನರಿಗೆ ಭಕ್ತರಿಗೆ ಗೊತ್ತೇ ಇಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಜಬ್ ತಕ್ ಬಾಪ್ ನಹಿ ಮಿಲಾ ಥಾ ತೋ ಹಮ್ ಅನೇಕ ಪ್ರಕಾರಕ್ಕೆ ಸಾಧನಾ ಭಕ್ತಿ ಆದಿ ಕರ್ತೆ ಆಯೇ ಹೇ. ಈಗ ನಾವು ಮಕ್ಕಳಿಗೆಲ್ಲ ಜ್ಞಾನ ಗೊತ್ತಾಯಿತು. ಎಲ್ಲಿವರೆಗೆ ಬಾಬಾ ಸಿಕ್ಕಿರಲಿಲ್ಲವೋ ನಮಗೂ ಅಲ್ಲಿವರೆಗೆ ನಾವು ಅನೇಕ ಪ್ರಕಾರದ ಸಾಧನೆಗಳನ್ನು ಭಕ್ತಿ ಇತ್ಯಾದಿಯನ್ನು ಮಾಡ್ತಾ ಬಂದಿದ್ದೆವು. ಕರ್ತೆ ಕರ್ತೆ ರಿಸಲ್ಟ್ ಕ್ಯಾ ಹೋಯ್, ಮಾಡ್ತಾ ಮಾಡ್ತಾ ರಿಸಲ್ಟ್ ಏನಾಯಿತು? ಅಷ್ಟೆಲ್ಲ ಭಕ್ತಿ ಸಾಧನೆ ಮಾಡ್ತಾ ಬಂದೇವಲ್ಲ ನಾವು ಸಹಿತ, ರಿಸಲ್ಟ್ ಏನಾಯಿತು? ಕುಚ್ ಬಿ ನಹಿ, ಏನೂ ಸಿಕ್ಕಿಲ್ಲ ಅಂತಾರೆ ಬಾಬಾ. ಸೃಷ್ಟಿಕೋ ತೋ ತಮೋ ಪ್ರಧಾನ್ ಬನ್ನಾ ಹೀ ಹೇ, ಸೃಷ್ಟಿ ಅಂತೂ ಮತ್ತಷ್ಟು ತಮೋ ಪ್ರಧಾನ ಆಗಲೇಬೇಕಿತ್ತು, ಆಯಿತು. ಫಿರ್ ಇತ್ನಿ ಜೋ ಸಾಧನಾ ಕರ್ತೆ ಹೇ ಉಸ್ಸೆ ಕುಚ್ ಮಿಲ್ತಾ ಹೇ ವಾ ನಹಿ, ಹಾಗಾದರೆ ಇನ್ನೂವರೆಗೂ ಭಕ್ತರು ಇಷ್ಟೆಲ್ಲ ಸಾಧನೆಗಳನ್ನು ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಹಾಗಾದರೆ ಏನಾದರೂ ಸಿಗ್ತದ? ಕುಚ್ ಮಿಲ್ತಾ ಹೇ ವಾ ನಹಿ, ಯಾ ವಿಚಾರ ಬಿ ನಹಿ ಕಿಯಾ ಜಾತಾ ಹೇ. ಬಾಬಾ ಹೇಳ್ತಾರೆ ಇಷ್ಟು ಸಾಧನೆ ಮಾಡ್ತಿದ್ದೀವಿ ಅಂತಂದಮೇಲೆ ಏನು ಸಿಗ್ತದೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ವಿಚಾರ ಮಾಡುವುದೇ ಇಲ್ಲ. ಅಬ್ ಸಮಸ್ತೆ ಹೇ, ಈಗ ನಮಗೆ ಗೊತ್ತಾಯಿತು ಕುಚ್ ಬಿ ಮಿಲ್ತಾ ನಹಿ, ಏನೆಲ್ಲ ಭಕ್ತಿ ಮಾರ್ಗದಲ್ಲಿ ಸಾಧನೆಯನ್ನು ಭಕ್ತಿಯನ್ನು ನಾವು ಮಾಡ್ತಾ ಬಂದೆವು, ಏನನ್ನೂ ನಾವು ಪ್ರಾಪ್ತಿ ಮಾಡಿಕೊಂಡಿಲ್ಲ, ಏನೂ ಸಿಕ್ಕಿಲ್ಲ. ಹಮಕೋ ಚಾಹಿಯೆ ಕ್ಯಾ ಯಹ ಬಿ ಕೋಯಿಕಿ ಬುದ್ಧಿ ಮೇ ನಹಿ ಹೇ. ಆ್ಯಕ್ಚುವಲಿ ಅಂತರಂಗದ ಒಂದು ಆಲಾಪನ, ಅಂತರಂಗದ ಒಂದು ಧ್ವನಿ ನನಗೇನು ಬೇಕಾಗಿದೆ, ಇದು ಸಹ ಮನುಷ್ಯರ ಬುದ್ಧಿಯಲ್ಲಿ ಬಂದೇ ಇಲ್ಲ. ಸನ್ಯಾಸಿ ಕಹೆಂಗೆ ನಿರ್ವಾಣ ಧಾಮ್ಮೆ ಜಾನೆ ಕೇಳಿಯೇ ಹಮ್ ಸಾಧನಾ ಕರ್ತೆ ಹೇ. ಸನ್ಯಾಸಿಗೆ ಹೋಗಿ ಕೇಳೋಣ, ನೀವು ಯಾವುದಕ್ಕೋಸ್ಕರ ಇಷ್ಟು ಸಾಧನೆ ಮಾಡ್ತಿದ್ದೀರಿ ಅಂತ. ಅವಾಗ ಅವರು ಹೇಳ್ತಾರೆ ನಿರ್ವಾಣ ಧಾಮಕ್ಕೆ ಹೋಗೋದಕ್ಕೋಸ್ಕರ ನಾವು ಸಾಧನೆ ಮಾಡ್ತಿದ್ದೀವಿ ಅಂತ ಸನ್ಯಾಸಿಗಳು ಹೇಳ್ತಾರೆ. ಪರಂತು ವಹತೋ ಜಿಸ್ಕೋ ರಾಸ್ತೆ ಕಾ ಪತಾ ಹೋಕರ್ ಆಯಾ ಹುವಾ ಹೋ ತಬ್ಬತೋ ರಾಸ್ತಾ ಬತಾ ಸಕೇರ. ಹಾಗಾದರೆ ನಿರ್ವಾಣ ಧಾಮ ಎಲ್ಲಿದೆ, ಅದರ ಮಾರ್ಗ ಏನು? ಅಲ್ಲಿ ಹೋಗಿ ಬಂದು ನೋಡಿದರೆ ತಾನೇ ಅಲ್ಲಿ ಹೋಗೋದು ಮತ್ತೆ ಮಾರ್ಗ ಗೊತ್ತಾಗೋದು. ಕೊಯಿತೋ ರಾಸ್ತಾ ಬತಾನೇ ಹಿಸಕ್ತೆ. ಆಯಿತು, ನಿರ್ವಾಣ ಧಾಮಕ್ಕೆ ಹೋಗ್ಬೇಕಂತ ಸಾಧನೆ ಮಾಡ್ತಿದ್ದೀರಿ, ಹೆಂಗೆ ಹೋಗ್ಬೇಕು, ಮಾರ್ಗ ಏನು, ಇದು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಜೋ ಆತೆ ಹೇ ಉನ್ಹೊಂಕೋ ಪುನರ್ಜನಂತೋ ಲೇನಾ ಹೀ ಹೇ. ಬಾಬಾ ತಿಳಿಸ್ತಾರೆ ಏಕೆಂತಂದರೆ ಯಾರೂ ಸಹ ನಿರ್ವಾಣ ಧಾಮಕ್ಕೆ ಹೋಗಿಲ್ಲ, ಹೋಗಿ ವಾಪಸ್ ಬಂದಿಲ್ಲ. ಯಾರೆಲ್ಲ ಇಲ್ಲಿ ಬಂದಿದ್ದಾರೋ, ಈ ಸೃಷ್ಟಿ ಮೇಲೆ ಪಾತ್ರ ಅಭಿನಯಿಸಲು ಬಂದಿದ್ದಾರೋ ಅವರು ಪುನರ್ಜನ್ಮವನ್ನು ಪಡೀಲೇಬೇಕಲ್ಲ. ಎಲ್ಲಿವರೆಗೆ ಪಡೆಯಬೇಕು ಪುನರ್ಜನ್ಮ? ಅಂತ ತಕ್ಕ ಪುನರ್ಜನಂತೋ ಲೇತೆ ಆನಾ ಹೇ, ಅಂತಿಮದವರೆಗೂ ಪುನರ್ಜನ್ಮ ಪಡೆಯುತ್ತಾನೇ ಇರಬೇಕು. ಜಬ್ ತಕ್ಕ ಸೃಷ್ಟಿ ಕ ವಿನಾಶ ಹೋ ಸೃಷ್ಟಿರೂಪಿ ಝಾಡ್ ಜಡ್ಜಡಿ ಭೂತ್ ಹೋ ತಬ್ ತಕ್ಕ ತೋ ಸಬ್ಕೋ ರಹನಾ ಹೇ. ಒಮ್ಮೆ ಈ ಜಗತ್ತಿಗೆ ಬಂದಿವಿ, ಈ ಸೃಷ್ಟಿ ಮೇಲೆ ಬಂದಿವಿ ಅಂತಂದಮೇಲೆ ಎಲ್ಲಿವರೆಗೆ ಮತ್ತೆ ಸೃಷ್ಟಿ ವಿನಾಶ ಆಗಂಗಿಲ್ಲವೋ, ಸೃಷ್ಟಿ ಎನ್ನುವಂತಹ ವೃಕ್ಷವು ಜಡ್ಜಡೀಭೂತಾವಸ್ಥೆಯನ್ನು ತಲುಪಂಗಿಲ್ಲವೋ ಅಲ್ಲಿವರೆಗೆ ನಾವು ಇರಲೇಬೇಕು, ಪಾತ್ರವನ್ನು ಅಭಿನಯಿಸಲೇಬೇಕು, ಪುನರ್ಜನ್ಮ ಪಡೆಯಲೇಬೇಕಂತಾರೆ ಬಾಬಾ. ತೋ ಮನುಷ್ಯ ಕೈಯೋಂಕೇಲಿಯ ಸಮಸ್ತೆ ಹೇ ಫಲಾನ ಜ್ಯೋತಿ ಜ್ಯೋತಿ ಸಮಯ ವೈಕುಂಠವಾಸಿ ಹುವ ಸ್ವರ್ಗ ಪಧಾರ. ಮನುಷ್ಯರು ಕೆಲವೊಬ್ಬರಿಗೆ ತಿಳ್ಕೊಂಬಿಟ್ಟಿದ್ದಾರೆ, ಇಲ್ಲ ಕೆಲವೊಬ್ಬರು ಫಲಾನದವರು ಜ್ಯೋತಿಯಲ್ಲಿ ಜ್ಯೋತಿ ಹೋಗಿ ಸಮಾವೇಶ ಆಯಿತು, ವೈಕುಂಠವಾಸಿಗಳಾದರು, ಕೆಲವೊಬ್ಬರು ಸ್ವರ್ಗಕ್ಕೆ ಹೋದರು ಅಂತ. ಅಬ್ಬ ವಾಸ್ತವಮ್ಮೆ ಸ್ವರ್ಗ ಮೇ ತೋ ಪದಾರ ಕೋಯಿ ನಹಿ ಹೇ. ಬಾಬಾ ವಾಸ್ತವಿಕ ಸತ್ಯ ಹೇಳ್ತಾರೆ, ಯಾರೂ ಸಹ ಸ್ವರ್ಗಕ್ಕೆ ಹೋಗಿಲ್ಲ, ಯಾರೂ ಜ್ಯೋತಿ ಜ್ಯೋತಿಯಲ್ಲಿ ಹೋಗಿ ಸಮಾವೇಶ ಆಗಿಲ್ಲ. ಸ್ವರ್ಗ ಕಹಾ ಹೋತಾ ಹೇ, ನಿರ್ವಾಣ ಧಾಮ್ ಕಹಾ ಹೋತಾ ಹೇ, ವಹ ಕ್ಯಾ ಹೋತಾ ಹೇ. ಬಾಬಾ ತಿಳಿಸ್ತಾರೆ ಸ್ವರ್ಗ ಎಲ್ಲಿರ್ತದೆ, ನಿರ್ವಾಣ ಧಾಮ ಎಲ್ಲಿದೆ, ಅಲ್ಲಿ ಏನೇನು ಇರ್ತದೆ. ವಹ ಜಾಕರ್ ಫಿರ್ ಆನಾ ಕಬ್ ಹೋತಾ ಹೇ, ವಹ ಜಾಕರ್ ಫಿರ್ ಆನಾ ಕಬ್ ಹೋತಾ ಹೇ, ಕುಚ್ ಬಿ ನಹಿ ಜಾನ್ತೆ ಹೇ. ಸ್ವರ್ಗಕ್ಕೆ ಹೋಗಿ ಮತ್ತೆ ಯಾವಾಗ ಬರಬೇಕು ಅಥವಾ ಪರಂಧಾಮಕ್ಕೆ ಹೋಗಿ ಯಾವಾಗ ಬರ್ತೀವಿ, ಕುಚ್ ಬಿ ನಹಿ ಜಾನ್ತೆ, ಇವೆಲ್ಲ ಯಾರಿಗೂ ಏನು ಗೊತ್ತೇ ಇಲ್ಲ ಅಂತಾರೆ ಬಾಬಾ. ತುಮ್ ಸಬ್ ಕುಚ್ ಜಾನ್ತೆ ಹೋ, ನಾವು ಮಕ್ಕಳು ಎಲ್ಲವನ್ನ ತಿಳ್ಕೊಂಡಿದ್ದೀವಿ, ಆದರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ
ಕೊಯಿ ಬಿ ಆಯಿತು ಉನ್ಸೆ ಪೂಚ್ನ ಚಹಿಯೆ ತುಮ್ ಕ್ಯಾ ಚಾತೆ ಹೋ. ಹಾಗಾಗಿ ಯಾರಾದರೂ ಬಂದರೆ ಹೊಸಬ್ಬರು ಅವ್ರಿಗೆ ಫಸ್ಟ್ ಕೇಳಬೇಕು, ನಿಮಗಿಲ್ಲಿ ಬಂದಿದ್ದಿರ್ತಾವು, ತಮಗೇನು ಬಯಕೆ ಇದೆ, ಗುರು ಕರ್ತೆ ಹೋತೋ ದಿಲ್ ಮೇ ಚಾಹನಾ ಕ್ಯಾ ಹೇ. ಇಷ್ಟು ಜನ ಗುರುಗಳ ಹತ್ರ ಹೋಗ್ತೀರಾ, ಗುರುಗಳ ಹತ್ರ ಮಾರ್ಗದರ್ಶನವನ್ನು ಪಡೀತೀರಾ, ನಿಮ್ಮ ಹೃದಯದಲ್ಲಿ ಬಯಕೆ ಏನು? ವಾಸ್ತವೇ ಉನ್ಕೆ ಚಾಹನಾ ತೋ ತುಮ್ ಬ್ರಾಹ್ಮಣ್ ಬ್ರಾಹ್ಮಣಿಯ ಜಾನ್ತೆ ಹೋ. ವಾಸ್ತವದಲ್ಲಿ ಮನುಷ್ಯರ ಬಯಕೆಯನ್ನು ತಾವು ಬ್ರಾಹ್ಮಣ ಬ್ರಾಹ್ಮಣಿಯರು ತಿಳಿದುಕೊಳ್ಳುತ್ತೀರಿ. ಚಹನ ಕ್ಯಾ ರಖನಿ ಚಹಿಯೇ, ಕಿಸ್ ಬಾತ್ ಕಿ ಚಹನ ರಖನಿ ಹೇ, ಯಹ ಬಿ ಕೊಯಿ ಜಾನ್ತೆ ನಹಿ. ಬಾಬಾ ತಿಳಿಸ್ತಾರೆ, ಮನುಷ್ಯರು ಯಾವ ಬಯಕೆಯನ್ನು ಇಟ್ಟುಕೊಳ್ಳಬೇಕು, ಕಿಸ್ ಬಾತ್ ಕಿ ಚಹನ ರಖನಿ ಹೇ, ಯಾವ ಮಾತಿನ ಬಗ್ಗೆ ಬಯಕೆಯನ್ನು ಇಟ್ಟುಕೊಳ್ಳಬೇಕು, ಇದು ಅವ್ರಿಗೂ ಗೊತ್ತಿಲ್ಲ. ಎಷ್ಟೋ ಜನ ವಿನಾಶಿ ಆಸೆಗಳನ್ನು ಇಟ್ಟುಕೊಳ್ಳುತ್ತಾರೆ, ವಿನಾಶಿ ಬಯಕೆಗಳನ್ನು ಇಟ್ಟುಕೊಳ್ಳುತ್ತಾರೆ. ಯಹಾ ಕುಚ್ ಅಚ್ಚಾ ನಹಿ ಲಗ್ತಾ ಹೇ ತೋ ಇನ್ಸೆ ಚುಟ್ಕಾರಾ ಪಾನೆ ಕಾ ಸಾಧನಾ ಕರ್ತೆ ಹೇ. ಈ ಜಗತ್ತಿನಲ್ಲಿ ಅವ್ರಿಗೇನಾದರೂ ಸರಿ ಅನಿಸಿಲ್ಲಂದ್ರೆ ಅವರು ಇದರಿಂದ ಬಿಡುಗಡೆ ಆಗಲಿಕ್ಕೂ ಸಾಧನೆ ಮಾಡ್ತಾರೆ. ಅಬು ಜಾನೆ ಕೇಲಿಯ ಧಾಮ್ ಹೇ ದೋ. ಬಾಬಾ ಹೇಳ್ತಾರೆ, ಈಗ ಹೋಗಲು, ವಾಪಸ್ ಹಿಂತಿರುಗಿ ಹೋಗಲು ಎರಡು ಧಾಮಗಳಿವೆ. ನಿರ್ವಾಣ್ ಧಾಮ್ ವಹ ಹೇ ಶಾಂತಿ ಧಾಮ್, ವಹ ಆತ್ಮವಂಕ ನಿವಾಸ ಹೋತಾ ಹೇ. ಒಂದನೇ ಧಾಮ ಯಾವುದು ಅಂದರೆ ನಿರ್ವಾಣ ಧಾಮ, ಅದಕ್ಕೆ ಶಾಂತಿಧಾಮ ಅಂತಲೂ ಹೇಳಲಾಗ್ತದೆ, ಅದು ಆತ್ಮಗಳ ನಿವಾಸ ಸ್ಥಾನ. ಕ್ಯಾ ತುಮ್ ಉಸ್ ಧಾಮ್ಯ ಜಾನೆ ಚಾತೆ ಹೋ, ಮನುಷ್ಯರಿಗೆ ಕೇಳಬೇಕು, ಆ ಧಾಮಕ್ಕೆ ತಾವು ಹೋಗಲು ಬಯಸುತ್ತೀರಾ? ತುಮ್ ಬಚ್ಚೊಂಕು ತರಸ್ ಪಡ್ನ ಚಹಿಯೇ, ಬಿಚಾರೆ ಭಟಕ್ತೆ ರಹತೆ ಹೇ, ರಾಸ್ತೆ ಕ ಕೊಯಿ ಜಾನ್ತೆ ಹಿ ನಹಿ. ತಾವು ಮಕ್ಕಳಿಗೆ ದಯೆ ಬರಬೇಕು ಅಂತಾರೆ ಬಾಬಾ. ಪಾಪ ಅವರಿಗೆ ಗೊತ್ತಿಲ್ಲ ಮಾರ್ಗ, ಅದಕ್ಕೋಸ್ಕರ ಅಲ್ದಾಡ್ತಾ ಇದ್ದಾರೆ. ಒಳಗಡೆ ಬಯಕೆ ಇದೆ, ನಾವು ಶಾಂತಿಧಾಮಕ್ಕೆ ಹೋಗಬೇಕು ಅಂತ, ಮುಕ್ತಿ ಪಡ್ಕೋಬೇಕು ಅಂತ, ಆದರೆ ಅವರಿಗೆ ಮಾರ್ಗ ಗೊತ್ತಿಲ್ಲ. ತಾವು ಮಕ್ಕಳು ದಯೆ ತೋರಿ ಅವರಿಗೆ ಮಾರ್ಗ ತೋರಿಸ್ಬೇಕಂತಾರೆ ಬಾಬಾ. ಗೈಡ್ ಹೈ ಹಿ ಏಕ್, ನಮಗೂ ಮಾರ್ಗ ತೋರಿಸುವಂತಹ ಗೈಡ್ ಎಷ್ಟು ಜನ ಇದ್ದಾರೆ, ಒಬ್ಬ ಶಿವಬಾಬ ಮಾತ್ರ ಇದ್ದಾರೆ. ವಹ ಸಬೀಕೋ ದುಃಖೋನ್ಸೆ ಚುಡಾಕರ್ ಸುಖಧಾಮ್ಯ ಲೇ ಜಾನೆ ವಾಲ ಯಾ ಜೀವನ್ ಮುಕ್ತ ಬನಾನೆ ವಾಲ ಏಕ್ ಹಿ ಹೇ. ಬಾಬಾ ತಿಳಿಸ್ತಿದ್ದಾರೆ, ಮಾರ್ಗ ತೋರಿಸುವಂತಹ ಗೈಡ್ ಒಬ್ಬರೇ ಆಗಿದ್ದಾರೆ, ಅವರು ಎಲ್ಲರನ್ನು ದುಃಖದಿಂದ ಬಿಡುಗಡೆ ಮಾಡಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗುವ ಜೀವನ್ ಮುಕ್ತಿದಾತ ಒಬ್ಬರೇ ಆಗಿದ್ದಾರೆ. ವಹ ಜಬ್ ತಕ್ ನಾ ಆಯೇ ತಬ್ ತಕ್ ಕೋಯಿ ಕೋಬಿ ಮುಕ್ತಿ ಜೀವನ್ ಮುಕ್ತಿ ಕಿ ಪ್ರಾಪ್ತಿ ಹೋ ನಹಿ ಸಕ್ತಿ. ಎಲ್ಲಿವರೆಗೆ ಮುಕ್ತಿ ಜೀವನ್ ಮುಕ್ತಿದಾತ ತಂದೆ ಬರಂಗಿಲ್ಲವೋ ಅಲ್ಲಿವರೆಗೆ ಯಾರಿಗೂ ಮುಕ್ತಿ ಜೀವನ್ ಮುಕ್ತಿ ಪ್ರಾಪ್ತಿ ಆಗುವುದಿಲ್ಲ. ಯಾ ದೋನೋ ಪ್ರಾಪರ್ಟಿ ಏಕ್ ಬಾಪ್ಕೆ ಪಾಸಿ ಹೇ, ಮುಕ್ತಿ ಜೀವನ್ ಮುಕ್ತಿ ಎನ್ನುವಂತಹ ಎರಡೂ ಈ ಸಂಪತ್ತುಗಳು ಒಬ್ಬ ತಂದೆಯ ಬಳಿ ಮಾತ್ರ ಇವೆ. ಜಬ್ ತಕ್ ಭಗವಾನ್ ಭಕ್ತೊಂಕೆ ಪಾಸ್ ನಾ ಆಯೆ ತೋ ವಹ ಚೀಸ್ ಮಿಲ್ ನಹಿ ಸಕ್ತಿ. ಬಾಬಾ ತಿಳಿಸ್ತಾರೆ, ಎಲ್ಲಿಯವರಿಗೆ ಭಗವಂತ ಭಕ್ತರ ಬಳಿ ಬರಂಗಿಲ್ಲವೋ ಅಲ್ಲಿಯವರಿಗೆ ಭಕ್ತರಿಗೆ ಈ ಎರಡೂ ವಸ್ತುಗಳು ಮುಕ್ತಿ ಜೀವನ್ ಮುಕ್ತಿ ಪ್ರಾಪ್ತಿ ಆಗುವುದಿಲ್ಲ ಅಂತಾರೆ ಬಾಬಾ. ಸ್ವರ್ಗ ಮೇ ಸುಖ ಔರ್ ಶಾಂತಿ ದೋನೋ ಹೇ, ಸ್ವರ್ಗದಲ್ಲಿ ಸುಖವೂ ಇದೆ ಹಾಗೂ ಶಾಂತಿಯೂ ಇದೆ ಅಂತಾರೆ ಬಾಬಾ. ಶಾಂತಿ ಕ್ಯೂ ಕಹ ಜಾತಾ ಹೇ ಕ್ಯೂಂಕಿ ವಹ ಲಡಾಯಿ ಜಗಡ ಆದಿ ಹೋತಿ ನಹಿ. ಸತ್ಯುಗದಲ್ಲಿ ಶಾಂತಿ ಯಾಕಿದೆ ಅಂತಂದರೆ, ಸುಖ ಅಂತೂ ಇದ್ದೇ ಇದೆ ಅಲ್ಲಿ, ಶಾಂತಿಯೂ ಯಾಕಿದೆ ಅಂತಂದರೆ ಸತ್ಯುಗದಲ್ಲಿ ಲಡಾಯಿ ಜಗಡ ಇತ್ಯಾದಿಗಳು ಯಾವುದೂ ಆಗುವುದೇ ಇಲ್ಲ ಅಂತಾರೆ ಬಾಬಾ. ಬಾಕಿ ಅಸ್ಲಿ ಶಾಂತಿ ಧಾಮ್ ತೋ ಹೇ ನಿರ್ವಾಣ ಧಾಮ್. ಇನ್ನು ಡೀಪ್ ಸೈಲೆನ್ಸಿನ ಅನುಭವ ಮಾಡಬೇಕಾದ್ರೆ ಅಸ್ಲಿ ಶಾಂತಿ ಧಾಮ ಅದು ನಿರ್ವಾಣ ಧಾಮವಾಗಿದೆ. ಜಹಾ ಸಬಿ ಆತ್ಮಯ ಶಾಂತ ರಹತಿ ಹೇ, ನಿರ್ವಾಣ ಧಾಮದಲ್ಲಿ ಶಾಂತಿಯ ಧಾಮದಲ್ಲಿ ಆತ್ಮಗಳೆಲ್ಲರೂ ಶಾಂತವಾಗಿರ್ತಾರೆ. ಫಿರ್ ಆತ್ಮಕ್ಕೂ ಜಬ್ ಆರ್ಗನ್ಸ್ ಮಿಲ್ತೆ ಹೇ ತೋ ಬೋಲ್ತಿ ಹೇ, ಯಾವಾಗ ಆತ್ಮನಿಗೆ ಕರ್ಮೇಂದ್ರಗಳು ಸಿಗುತ್ತವೋ ಆವಾಗ ಮಾತನಾಡ್ತವೆ. ತೋ ವಹ ಸುಖ ಶಾಂತಿ ದೋನೋ ಹಿ ಹೇ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಸುಖವೂ ಇದೆ ಶಾಂತಿಯೂ ಇದೆ. ಸುಖ ಹೋತಾ ಹೇ ಸಂಪತ್ತಿ ಸೆ, ವಹ ತೋ ಸಂಪತ್ತಿ ಬಹುತ ಹೇ. ಬಾಬಾ ಹೇಳ್ತಿದ್ದಾರೆ, ಸುಖ ಇರೋದೇ ಸಂಪತ್ತಿನಿಂದ, ಇನ್ನು ಸತ್ಯುಗದಲ್ಲಂತೂ ಅಪಾರವಾದಂಥ ಸಂಪತ್ತಿದೆ. ಯಹ ಸಂಪತ್ತಿ ನಹಿ ಹೇ ತೋ ಮನುಷ್ಯ ಬಿಚಾರೆ ರೋಟಿ ಟುಕುಡೋಂಕೋ ಬಿ ಮುಷ್ಕಿಲ್ ಖಾ ಸಕ್ತೆ ಹೇ. ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ಸಂಪತ್ತಿನ ಕೊರತೆ ಇರುವ ಕಾರಣ ಮನುಷ್ಯರಿಗೆ ಒಂದು ರೊಟ್ಟಿ ತುಂಡು ಸಹ ಬಹಳ ಕಷ್ಟದಿಂದ ತಿನ್ಬೇಕಾಗ್ತದೆ ಅಂತಾರೆ ಬಾಬಾ. ಸಂಪತ್ತಿ ಹೇ ತೋ ಏರೋಪ್ಲೇನ್ ಬಡೇ ಬಡೇ ಮಹಲ್ ಆದಿ ಸಬ್ ವೈಭವ್ ಹೇ. ಬಾಬಾ ಹೇಳ್ತಾರೆ, ಸಂಪತ್ತಿದ್ರೆ ಏನು, ಏರೋಪ್ಲೇನ್ ದೊಡ್ಡ ದೊಡ್ಡ ಮಹಲ್ಗಳು ಇತ್ಯಾದಿ ಎಲ್ಲ ವೈಭವಗಳು ಇವೆ.
तो संपत्ति भी चाहिए, फिर शांति भी चाहिए, निरोगी काया भी चाहिए। बाबा हेल्तरे कलियुगदली संपत्ति होंदिद्रे साका, संपत्तियू बेकु, शांतियू बेकु, निरोगी शरीरनू बेकु। यह सब देने वाला बाप है, इवेल्लवन्नु कोडुवंतवरु ओब्ब तंदेयागिद्दारे। समझाया जाता है यह कलियुग तो है दुखदम, नई दुनिया है सुखदम, वहाँ दुख होता नहीं। बाबा हेल्तरे कलियुग इदु दुखधामवागिदे, ಹೊಸ ಜಗತ್ತು ಸುಖಧಾಮವಾಗಿದೆ, ಹೊಸ ಜಗತ್ತಿನಲ್ಲಿ ದುಃಖ ಇರುವುದಿಲ್ಲ, ಪವಿತ್ರತಾ ಸುಖ ಶಾಂತಿ ಎಲ್ಲವೂ ಇತ್ತು। ಬಾಬಾ ಹೇಳ್ತಾರೆ ಇನ್ನ ದೂಸರಾ ಹೇ ಮುಕ್ತಿಧಾಮ್, ವಹಾ ಕೋಯಿ ಸದೈವ ರಹ ನಹಿ ಸಕ್ತ। ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಅಂತೂ ಸುಖಧಾಮ, ಪವಿತ್ರತೆ, ಸುಖ ಶಾಂತಿ ಇದೆ। ಇನ್ನ ಇನ್ನೊಂದು ಧಾಮ ಯಾವುದಂದ್ರೆ ಮುಕ್ತಿಧಾಮ, ಅಲ್ಲಿ ಅಂತೂ ಯಾರು ಸದಾಕಾಲಕ್ಕೂ ಇರಲಿಕ್ಕೆ ಬಯಸಂಗಿಲ್ಲ, ಸದಾಕಾಲ ಅಂತೂ ಅಲ್ಲಿ ಯಾರು ಇರಂಗಿಲ್ಲ। ಕ್ಯೂಂಕಿ ಪುನರ್ಜನಂ ಲೇ ಫಿರ್ ಪಾರ್ಟ್ ಜರೂರ್ ಬಜಾನಾ ಹೇ, ಯಾಕೆಂತಂದ್ರೆ ಪುನರ್ಜನ್ಮವನ್ನ ಪಡೆದು ಇಲ್ಲಿ ಪಾತ್ರ ಅಭಿನಯಿಸಲು ಬರಲೇಬೇಕು। ಪರಂಧಾಮ್ ಮೇ ತಬ್ ತಕ್ ರಹತೆ ಹೇ ಜಬ್ ತಕ್ ಪಾರ್ಟ್ ಮೇ ಆಯೆ, ಹಾಗಾದ್ರೆ ಎಷ್ಟು ಸಮಯ ಪರಂಧಾಮದಲ್ಲಿರ್ತೀವಿ? ಎಲ್ಲಿವರೆಗೆ ನಮ್ಮ ಪಾತ್ರ ಬರಂಗಿಲ್ಲವೋ ಅಲ್ಲಿವರೆಗೆ ನಾವು ಪರಂಧಾಮದಲ್ಲಿ ಇರಬೇಕಾಗ್ತದೆ। ಸಚ್ಚೆ ಸ್ವೀಟ್ ಹೋಮ್ ಕೋ ಯಾದ ಕರ್ತೆ ಹೇ, ನಾಟಕ್ ಮೇ ಹಮೇಶಾ ನಂಬರ್ಸ್ಗೆ ಲಿಮಿಟ್ ಹೋತಿ ಹೇ। ಬಾಬಾ ಹೇಳ್ತಾರೆ ಪರಮಧಾಮ ಅದು ಸತ್ಯವಾದಂತಹ ಸ್ವೀಟ್ ಹೋಮ್, ಅದನ್ನು ನೆನಪು ಮಾಡಬೇಕು। ಬಾಬಾ ಹೇಳ್ತಾರೆ ನಾಟಕದಲ್ಲಿ, ಒಂದು ಪಿಕ್ಚರ್ನಲ್ಲಿ ಅಥವಾ ಫಿಲ್ಮ್ನಲ್ಲಿ ಲಿಮಿಟೆಡ್ ಆ್ಯಕ್ಟರ್ಸ್ ಏನೋರು ಇರ್ತಾರೆ, ಫಲಾನೆ ಡ್ರಾಮಾ ಮೇ ಇತ್ನೇ ಆ್ಯಕ್ಟರ್ಸ್ ಹೇ, ಯಾತೋ ಅನಾದಿ ಡ್ರಾಮಾ ಬನಾ ಬನಾಯ ಹೇ। ಬಾಬಾ ತಿಳಿಸ್ತಾರೆ ಫಲಾನ ಡ್ರಾಮಾದಲ್ಲಿ ಇಷ್ಟೇ ಜನ ಆ್ಯಕ್ಟರ್ಸ್ ಅಂತ ಹೇಳಿ ಲಿಮಿಟ್ ಸಂಖ್ಯೆ ಇರ್ತದೆ। ಇಲ್ಲಿ ಇದು ಅಂತೂ ಬೇಹದ್ದಿನ ಅನಾದಿ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ। ಲಿಮಿಟೆಡ್ ನಂಬರ್ ಹೇ ಭಾರತ್ ಮೇ 33 ಕರೋಡ್ ದೇವತಾಂಕಿ ಲಿಮಿಟ್, ಇನ್ನು ಲಿಮಿಟ್ ನಂಬರ್ ಅಂತ ಹೇಳೋಣವಾ? ಹಾಗಾದರೆ ತ್ರೇತಾಯುಗದ ಅಂತಿಮದವರೆಗೆ 33 ಕೋಟಿ ದೇವತೆಗಳು ಅಂತ ಲಿಮಿಟ್ ಹೇಳ್ಬೋದು। ಇಸ್ ಸಮಯತೋ ಬಹುತ ಕನ್ವರ್ಟ್ ಹೋಗಯ ಹೇ, ಹಾಗಾದರೆ ಈಗ ದ್ವಾಪರ ಕಲಿಯುಗದಲ್ಲಿ ಅಂತೂ ಎಷ್ಟೋ ಜನ ಎಲ್ಲೆಲ್ಲೋ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ। ತೊ ಪಹಲೆ ಪಹಲೆ ಜಬ್ ಕೊಯಿ ಆಯತೋ ಉನ್ಸೆ ಪೂಚ್ನಾ ಹೇ, ದಿಲ್ ಮೇ ಕ್ಯಾ ಆಶ ಹೇ ಕ್ಯಾ ಚಾತೆ ಹೋ। ಹಾಗಾದರೆ ಮೊಟ್ಟ ಮೊದಲು ಯಾರು ಬಂದರೂ ಅವರಿಗೆ ಹೇಳಬೇಕು, ಫಸ್ಟ್ ಕೇಳಬೇಕು, ನಿಮ್ಮ ಹೃದಯದಲ್ಲಿ ಏನು ಆಸೆ ಇದೆ, ನೀವೇನನ್ನು ಬಯಸುತ್ತೀರಿ? ದರ್ಶನ್ ಸೇತು ಕೊಯ್ಯು ಫಾಯ್ದಾ ನಹಿ, ಎಷ್ಟೆಲ್ಲ ಕಡೆ ಹೋಗಿ ನೀವು ದರ್ಶನವನ್ನು ಪಡೆದುಕೊಂಡು ಬಂದಿದ್ದೀರಿ, ಏನು ಫಾಯ್ದೆ ಇಲ್ಲ। ಗುರುಕೆ ಪಾಸ್ ಕೊಯ್ಯಿ ಆಶ್ ಲೇಖರ್ ಜಾತೆ ಹೇ, ಏಕ ತೋ ಆಶ್ ರಹತಿ ಹೇ ಕುಚ್ ಮಿಲೆ, ಆಶೀರ್ವಾದ ದೇ ಹಮ್ ಫಲಾನೆ ಮೇ ಜೀತೆ। ಗುರುಗಳ ಹತ್ರ ಹೋಗ್ತಾರೆ, ಏನೋ ಒಂದು ಆಸೆ ಇಟ್ಟುಕೊಂಡು ಹೋಗಿರ್ತಾರೆ। ಏನಂತ ಆಸೆ ಇಟ್ಟುಕೊಂಡಿರ್ತಾರೆ? ಕುಚ್ ಮೇಲೆ ನಮಗೇನಾದರೂ ಸಿಗಬೇಕು, ಆಶೀರ್ವಾದ ಸಿಗಬೇಕು, ಅಥವಾ ನಾವು ಇಂಥದ್ರಲ್ಲಿ ಗೆಲ್ಲಬೇಕು। ಕೊಯಿ ಕೆಹತೆ ಹೇ ಹಮ್ಕೋ ಐಸಾ ರಸ್ತಾ ಬತಾವೋ ಜೋ ಹಮ್ ಸದೈವ್ ಶಾಂತಿ ಮೇ ಹಿ ರಹೆ। ಕೆಲವೊಬ್ಬರು ಈ ರೀತಿ ಕೇಳ್ತಾರೆ, ಈ ರೀತಿ ಆಸೆ ಇಟ್ಕೊಳ್ತಾರೆ, ನಮಗಿಂತಹ ಮಾರ್ಗವನ್ನು ತೋರಿಸ್ರಿ, ನಾವು ಸದಾಕಾಲಕ್ಕೂ ಶಾಂತಿಯಲ್ಲೇ ಇರಬೇಕು, ಅಂಥ ಮಾರ್ಗ ತೋರಿಸ್ರಿ ಅಂತ ಕೆಲವೊಬ್ಬರು ಬಯಕೆ. ತೋ ಮನ್ ಬಡ ಚಂಚಲ್ ಹೇ ಹೇಳ್ತಾರೆ, ಅವ್ರು ಮನಸ್ಸು ಬಹಳ ಚಂಚಲವಾಗಿದೆ. ತೊ ಬೋಲೋ ಶಾಂತಿ ತೋ ಮಿಲೇಗಿ ಪರಂಧಾಮ್ಮೆ, ಅವ್ರಿಗೆ ಹೇಳಬೇಕು ನೋಡಿ, ಶಾಂತಿ ಸದಾಕಾಲಕ್ಕೂ ಶಾಂತಿ ಸಿಗೋದು ಪರಮಧಾಮದಲ್ಲಿ. ಈ ಜಗತ್ತಿನಲ್ಲಿರೋದೇ 3 ಧಾಮಗಳು, ಏಕ ಹೇ ಶಾಂತಿಧಾಮ್, ದೂಸರಾ ಹೇ ಸುಖಧಾಮ್, ತೀಸರಾ ಹೇ ದುಃಖಧಾಮ್. ಒಂದನೇದು ಶಾಂತಿಯ ಧಾಮ, ಎರಡನೇದು ಸುಖಧಾಮ, ಮೂರನೇದು ದುಃಖಧಾಮವಾಗಿದೆ. ತುಮ್ ಕ್ಯಾ ಚಾತೆ ಹೋ, ತೋ ಹಮ್ ಫಿರ್ ಬತಾಯೇ ಕಿ ಯ ಸಾಧನಾ ಅಥವಾ ಪುರುಷಾರ್ಥಕರು, ನೀವೇನು ಬಯಸುತ್ತೀರಿ? ಇಷ್ಟು 3 ಧಾಮಗಳಿವೆ, ನಿಮಗೇನು ಬಯಕೆ ಇದೆ, ಏನು ಆಸೆ ಇದೆ ನೀವು ನಮಗೆ ತಿಳಿಸಿದರೆ ನಾವು ನಿಮಗೆ ಆ ಒಂದು ಸಾಧನೆ ಮಾಡಲು, ಪುರುಷಾರ್ಥ ಮಾಡಲು ಮಾರ್ಗ ತೋರಿಸ್ತೀವಿ ಅಂತ ಹೇಳಬೇಕಂತಾರೆ ಬಾಬಾ. ಸಾಧನಾ ವ ಪುರುಷಾರ್ಥ ಏಕಿ ಬಾತ ಹೇ, ಸಾಧನೆ ಅಥವಾ ಪುರುಷಾರ್ಥ ಒಂದೇ ಮಾತಾಗಿದೆ ಅಂತಾರೆ ಬಾಬಾ. ಭಕ್ತ ಸಾಧನಾ ಕರ್ತೆ ಹೇ ಅವ್ರ ಜಗ ಜಾನೆ ಕೇಳಿಯೇ, ಅಥವಾ ವಾಪಸ್ ಪರಂಧಾಮ್ ಜಾನೆ ಕೇಳಿಯೇ. ಭಕ್ತರು ಸಾಧನೆ ಮಾಡ್ತಾರೆ ವಾಪಸ್ ಪರಂಧಾಮಕ್ಕೆ ಹೋಗಲು. ಮೋಕ್ಷ ತೋ ಕೊಯ್ಯಿ ಪಾನಹಿ ಸಕ್ತೆ, ಆದರೆ ಮೋಕ್ಷ ಅಂತೂ ಯಾರು ಪಡೆಯಲು ಸಾಧ್ಯವಿಲ್ಲ. ಯ ಬನಾ ಬನಾಯ ಡ್ರಾಮಾ ಹೇ, ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಸನ್ಯಾಸಿ ಕೋ ಫಿರ್ ಅಪ್ನೆ ಸನ್ಯಾಸ ಧರ್ಮ ಮೇ ಆನಾ ಹಿ ಪಡೆಗ,
ಈಗ ಯಾರೆಲ್ಲ ಸನ್ಯಾಸಿಗಳಿದ್ದಾರೆ ಅವರು ಮತ್ತೆ ಪುನಃ ಸನ್ಯಾಸ ಧರ್ಮದಲ್ಲಿ ಬರಲೇಬೇಕಾಗ್ತದೆ. ಕ್ರಿಶ್ಚಿಯನ್ ಧರ್ಮ ಫಿರ್ ಕ್ರೈಸ್ತ ದ್ವಾರ ಜರೂರ್ ಸ್ಥಾಪನ ಹೋಗ. ಈಗೇನು ಕ್ರಿಶ್ಚಿಯನ್ ಧರ್ಮ ಇದೆ ಮತ್ತೆ ಪುನಃ ಕ್ರೈಸ್ತನ ಮೂಲಕ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕಂತಾರೆ ಬಾಬಾ. ಸತ್ಯುಗ ನಯಿ ದುನಿಯಾ ಮೇ ಪವಿತ್ರತಾ ಸುಖ ಶಾಂತಿ ಸಬ್ ಹೇ ಉಸ್ಕೋ ಕಹಾ ಜಾತಾ ಹೇ ಸುಖ ಧಾಮ್ ಶಿವಾಲಯ. ಬಾಬಾ ಹೇಳ್ತಾರೆ ಸತ್ಯುಗ ಹೊಸ ಜಗತ್ತು, ಅಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇದೆ. ಅದಕ್ಕೋಸ್ಕರ ಆ ಧಾಮಕ್ಕೆ ಸುಖಧಾಮ ಶಿವಾಲಯ ಅಂತ ಹೇಳಲಾಗ್ತದೆ. ಯಹ ವೇಶ್ಯಾಲಯ, ಇದು ವೇಶ್ಯಾಲಯವಾಗಿದೆ ಅಂತಾರೆ ಬಾಬಾ. ತುಮ್ ಕ್ಯಾ ಚಾತೆ ಹೋ, ಶಾಂತಿ ಚಾತೆ ಹೋ, ವತೋ ಶಾಂತಿ ಧಾಮ್ಯೇ ಹಿ ಮಿಲೇಗಿ. ಹಾಗಾದರೆ ನಾವೀಗ ಏನು ಬಯಸುತ್ತೇವೆ, ನೀವೇನು ಬಯಸುತ್ತೀರಿ ಅಂತ ಮನುಷ್ಯರಿಗೆ ಕೇಳಬೇಕು. ಶಾಂತಿ ಚಾತೆ ಹೋ, ತಾವು ಶಾಂತಿಯನ್ನು ಬಯಸುತ್ತೀರಾ, ಹಾಗಾದರೆ ಶಾಂತಿಧಾಮದಲ್ಲೇ ಸಿಗುತ್ತದೆ ಶಾಂತಿ. ವಹಬಿ ತಬ್ ತಕ್ ಜಬ್ ತಕ್ ಸುಖಧಾಮ್ ವಾಲುಂಕ ಅರ್ಥಾತ್ ದೇವಿ ದೇವತಾಂಕ ಪಾರ್ಟ್ ಹೇ, ಬಾಬಾ ತಿಳಿಸ್ತಾರೆ. ಇನ್ನು ಸುಖಧಾಮದಲ್ಲಿ ಸುಖ ಇದೆ, ಶಾಂತಿನೂ ಇದೆ. ಎಲ್ಲಿವರೆಗೆ ನಮಗೆ ಸುಖ ಶಾಂತಿ ಸಿಗ್ತದಂದರೆ ದೇವಿ ದೇವತೆಗಳ ಪಾರ್ಟ್ ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ಸಿಗ್ತದೆ. ಫಿರ್ ತೋ ನಂಬರ್ ವಾರ್ ಸಬ್ಕೋ ಪಾರ್ಟ್ ಮೇ ಆನಾ ಹಿ ಪಡ್ತಾ ಹೇ. ಇನ್ನು ನಂಬರ್ ವಾರ್ ಎಲ್ಲರೂ ಸುಖ ದುಃಖದ ಪಾತ್ರದಲ್ಲಿ ಬರಲೇಬೇಕಾಗ್ತದೆ. ತುಂಬಿ ಪುರುಷಾರ್ಥ ಕರೆಯಂಗೆ ತೋ ವೈಕುಂಠಮೆ ಜಾಯಂಗೆ. ಮನುಷ್ಯರಿಗೆ ತಿಳಿಸ್ಬೇಕು, ತಾವು ಸಹ ಪುರುಷಾರ್ಥ ಮಾಡಿದರೆ ವೈಕುಂಠಕ್ಕೆ ಹೋಗಬಹುದು. ಭಾರತ್ ವೈಕುಂಠ ಯ ಭೀತಿ ದೇನಿಚ್ಚಹಿಯೇ. ಭಾರತ ಒಂದು ಸಮಯದಲ್ಲಿ ವೈಕುಂಠ ಇತ್ತು ಅನ್ನೋದನ್ನು ತಿಳಿಸ್ಬೇಕಂತಾರೆ ಬಾಬಾ. ವರ್ಷಾ ಬಾಪ್ಸೆ ಹಿ ಮಿಲ್ತಾ ಹೇ ವಹಿ ಆಕರ್ ಬಚ್ಚೊಂಕೋ ಅಪ್ನಿ ಪೆಹಚಾನ್ ದೇತೆ ಹೇ. ಸತ್ಯುಗದ ಆಸ್ತಿ ಒಬ್ಬ ತಂದೆಯಿಂದ ಮಾತ್ರ ಸಿಗ್ತದೆ. ಅವರೇ ಬಂದು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡ್ತಾರೆ. ಬಾಪ್ ಹೀ ನಹಿ ತೋ ಬಚ್ಚೊಂಕೋ ಪೆಹಚಾನ್ ಕೈಸೆ ಹೋಗಿ. ತಂದೆನೇ ಬಂದಿಲ್ಲ ಅಂತಂದರೆ ಮಕ್ಕಳಿಗೆ ಪರಿಚಯವೂ ಸಹ ಸಿಗ್ತಿರಲಿಲ್ಲ. ಐಸೆ ತೋ ಹೈ ನಹಿ ಜೋ ಸಂಜೆ ಕಿ ಹಮ್ ಭಗವಾನ್ ಕೆ ಬಚ್ಚೆ ಹೇ. ಬಾಬಾ ತಿಳಿಸ್ತಾರೆ ಪರಿಚಯ ಗೊತ್ತಿಲ್ಲದೇನೆ ಈ ರೀತಿ ಹೇಳಲು ಸಾಧ್ಯವಿಲ್ಲ ನಾವು ಭಗವಂತನ ಮಕ್ಕಳು ಅಂತ. ಅಗರ್ ಐಸಾ ಕಹೆ ತೋ ಹಮ್ ಪೂಚೆಂಗೆ ಬತಾವು ಭಗವಾನ್ ಕ್ಯಾ ರಚ್ತೆ ಹೇ. ನಾವು ಭಗವಂತನ ಮಕ್ಕಳು ಅಂತ ಬಾಯಿಂದ ಹೇಳಬಹುದು, ಆದರೆ ಕೇಳ್ರಿ ಅವರಿಗೆ ಭಗವಾನ್ ಕ್ಯಾ ರಚ್ತೆ ಹೇ, ಹಾಗಾದರೆ ಭಗವಂತ ಏನು ರಚನೆ ಮಾಡ್ತಾರೆ ಅಂತ ಕೇಳ್ರಿ. ಬಾಬಾ ಹೇಳ್ತಾರೆ ವತು ಸ್ವರ್ಗ ರಚ್ತೆ ಹೇ ಫಿರ್ ತುಮ್ ನರ್ಕ ಮೆಕ್ಕೂ ಧಕ್ಕಾ ಖಾತೆ ಹೋ ಫಿರ್ 84 ಜನಂ ಬತಾನಾ ಪಡೆ. ಬಾಬಾ ತಿಳಿಸ್ತಾರೆ ಮನುಷ್ಯರಿಗೆ ಹೇಳಬೇಕು ಪರಮಾತ್ಮ ಸ್ವರ್ಗವನ್ನು ರಚನೆ ಮಾಡ್ತಾರೆ ಅಂದಾಗ ಮನುಷ್ಯರು ಕೇಳ್ತಾರೆ ಪರಮಾತ್ಮ ಸ್ವರ್ಗ ರಚನೆ ಮಾಡ್ತಾರಂತಂದಮೇಲೆ ಮತ್ತೆ ನೀವು ಯಾಕೆ ನರಕದಲ್ಲಿ ಪೆಟ್ಟು ತಿಂತೀರಿ? ಫಿರ್ 84 ಜನಂ ಬತಾನ ಪಡೆ, ನರಕದಲ್ಲಿ ಯಾಕೆ ಪೆಟ್ಟು ತಿಂತೀವಿ ಅಂತ ಕೇಳಿದಾಗ ಅವರಿಗೆ 84 ಜನ್ಮಗಳ ಚಕ್ರದ ಬಗ್ಗೆ ತಿಳಿಸ್ಬೇಕು. ಭಗವಾನ್ನೇ ತುಮಕೋ ಸ್ವರ್ಗಮೇ ಭೇಜಾ ಫಿರ್ 84 ಜನಂ ಲೇತೆ ಅಬ್ ನರಕಮೇ ಆಕರ್ ಪಡೆ ಹೋ. ಬಾಬಾ ಹೇಳ್ತಾರೆ ಭಗವಂತ ನಮ್ಮನ್ನು ಸ್ವರ್ಗಕ್ಕೆ ಕಳಿಸಿದರು, ಮತ್ತೆ ನಾವು 84 ಜನ್ಮವನ್ನು ಪಡೆದು ನರಕದಲ್ಲಿ ಬಂದುಬಿಟ್ಟೆವು. ಅಬ್ 84 ಜನಂ ಪೂರೆ ಹುವೆ, ಈಗ 84 ಜನ್ಮಗಳು ನಮ್ದೇನಾಯಿತು, ಪೂರ್ಣ ಆಯಿತು. ತುಮ್ ಯಹ ನಹಿ ಜಾನ್ತೆ ಹೋ ಹಮ್ ಬತಾತೆ ಹೇ, ಇದೆಲ್ಲ ರಹಸ್ಯ ನಿಮಗೆ ಗೊತ್ತಿಲ್ಲ, ನಾವು ನಿಮಗೆ ತಿಳಿಸ್ತೇವೆ ಅಂತ ಹೇಳಬೇಕು ಮನುಷ್ಯರಿಗೆ. ತುಮ್ ಪಹಲೆ ಸ್ವರ್ಗಮೇ ಥೇ ಫಿರ್ 84 ಜನಂ ಭೋಗೇ ಹೋ. ಅವ್ರಿಗೆ ಹೇಳಬೇಕು ಮನುಷ್ಯರಿಗೆ ನಾವು, ನೀವು ಸ್ವರ್ಗದಲ್ಲಿದ್ರಿ ಆಮೇಲೆ 84 ಜನ್ಮವನ್ನು ಭೋಗಿಸಿದ್ರಿ. ಅಬ್ಬ ಫಿರ್ ಬಾಪ್ ಅವರು ಸ್ವರ್ಗಕ್ಕೋ ಯಾದಕರು, ಈಗ ನರಕದಲ್ಲಿ ಬಂದಿವಿ, ಇದು ನಮ್ಮದು ಕೊನೆಯ ಜನ್ಮ. ಈಗ ತಂದೆ ಮತ್ತು ಸ್ವರ್ಗವನ್ನು ನೆನಪು ಮಾಡ್ರಿ. ಕಮಲ್ ಫೂಲ್ ಸಮಾನ್ ಪವಿತ್ರ ರಹನ ಹೋಗ, ಮತ್ತೆ ನಾವಂತ ಸ್ವರ್ಗದಲ್ಲಿ ಪದವಿ ಪಡ್ಕೋಬೇಕಾದ್ರೆ ಕಮಲ ಪುಷ್ಪ ಸಮಾನ ಪವಿತ್ರವಾಗಿರಬೇಕು. ಸನ್ಯಾಸಿಯೊಂಕೋ ಬಿ ಸಂಜಾನ ಹೇ ತುಮಾರ ಹಟ್ಟಿಯೋಗ ಹೇ ಯಹ ರಾಜ್ಯೋಗ ಹೇ. ಸನ್ಯಾಸಿಗಳಿಗೂ ತಿಳಿಸ್ಬೇಕಂತಾರೆ ಬಾಬಾ ಏನಂತ, ನಿಮ್ಮದು ಹಠಯೋಗ, ನಮ್ಮದು ರಾಜ್ಯಯೋಗ. ಗೃಹಸ್ಥ ವ್ಯವಹಾರ ಮೇ ರಹತೆ ಕಮಲ್ ಫೂಲ್ ಸಮಾನ್ ರಹನ ಹೇ. ಬಾಬಾ ಹೇಳ್ತಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನವಾಗಿರೋದು ಇದು ಪ್ರವೃತ್ತಿ ಮಾರ್ಗವಾಗಿದೆ. ತುಮಾರ ಪಂಥ ಹಿ ಅಲಗ ಹೇ ನಿವೃತ್ತಿ ಮಾರ್ಗಕ. ಸನ್ಯಾಸಿಗಳಿಗೆ ಹೇಳಬೇಕು ನಿಮ್ಮ ಮಾರ್ಗವೇ ಬೇರೆ, ನಿಮ್ಮ ಪಂಥವೇ ಬೇರೆ ಇದೆ, ನಿವೃತ್ತಿ ಮಾರ್ಗದ್ದು ಇದು, ಪ್ರವೃತ್ತಿ ಮಾರ್ಗದ್ದು ಅಂತಾರೆ ಬಾಬಾ. ಯ ಪ್ರವೃತ್ತಿ ಮಾರ್ಗ ಹೇ ಜೀವನ್ಮುಕ್ತಿ ಪಾನೇಕ. ಇಲ್ಲಿ ಪ್ರವೃತ್ತಿ ಮಾರ್ಗ ಗೃಹಸ್ಥದಲ್ಲಿದ್ದರೂ ಕಮಲ ಪುಷ್ಪ ಸಮಾನವಾಗಿರಬೇಕು. ಈ ಪ್ರವೃತ್ತಿ ಮಾರ್ಗ ಜೀವನ್ಮುಕ್ತಿ ಪಡೆಯಲು ಅಂತಾರೆ ಬಾಬಾ. ಹಮಕೋ ಬಿ ಬಾಬಾನೇ ಬತಾಯಾ ಹೇ ಅಬ್ ತುಮ್ ಬಾಪಕ್ಕೋ ಯಾದ ಕರೋತೋ ಅಂತಮತಿ ಸೋಗತಿ ಹೋಜಾಯಗಿ. ಜೀವನ್ಮುಕ್ತಿ ಪಡೆದುಕೊಳ್ಳುವ ಪ್ರವೃತ್ತಿ ಮಾರ್ಗವನ್ನು ನಮಗೂ ತಂದೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ತಂದೆಯನ್ನು ನೆನಪು ಮಾಡೋದ್ರಿಂದ ಅಂತಮತಿ ಸೋಗತಿ ಆಗುತ್ತದೆ. ವಿಕರ್ಮುಂಕ ಭೋಜ ವಿನಾಶ್ ತಬ್ ಹೋಗ ಜಬ್ ಬಾಪಕ್ಕೋ ಯಾದ ಕರೆಂಗೆ. ಹಾಗಾದರೆ
ವಿಕರ್ಮದ ಭೋಜ ಯಾವಾಗ ವಿನಾಶ ಆಗ್ತದಂದರೆ ಯಾವಾಗ ನಾವು ತಂದೆಯನ್ನು ನೆನಪು ಮಾಡ್ತೀವಿ ಆವಾಗ. ಯಹ ದೋ ಸ್ಥಾನ ಹೇ ಜಹಾ ಸುಖ ಶಾಂತಿ ಮಿಲ್ ಸಕ್ತಾ ಹೇ. ತುಮಕೂ ಕ್ಯಾ ಚಾಹಿಯೆ. ಎರಡು ಸ್ಥಾನಗಳಿವೆ. ಆ ಎರಡು ಸ್ಥಾನಗಳು ಯಾವುದು ಅಂತಂದರೆ, ಒಂದು ನಿರ್ವಾಣಧಾಮ, ಇನ್ನೊಂದು ಸುಖಧಾಮ. ಅಂದರೆ ಒಂದು ಶಾಂತಿಯ ಧಾಮ, ಒಂದು ಸುಖಧಾಮ. ಅಲ್ಲಿ ನಮಗೆ ಸುಖವೂ ಸಿಗ್ತದೆ, ಶಾಂತಿಯೂ ಸಿಗ್ತದೆ. ತುಮಕೂ ಕ್ಯಾ ಚಾಹಿಯೆ, ಸನ್ಯಾಸಿಗಳಿಗೆ ಕೇಳಬೇಕು ತಮಗೇನು ಬೇಕು, ತಮ್ಮ ಬಯಕೆ ಏನು. ಕ್ಯಾ ಸ್ವರ್ಗಮೇ ಜಾನೆ ಚಾತೆ ಹೋ, ತಾವು ಸ್ವರ್ಗಕ್ಕೆ ಹೋಗಲು ಬಯಸುತ್ತೀರಾ ಅಂತ ಕೇಳಬೇಕಂತಾರೆ ಬಾಬಾ ಸನ್ಯಾಸಿಗಳಿಗೆ. ಗಾಯಾ ಜಾತಾ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ, ತುಮಾರಿ ಕೃಪಾ ಸೆ ಸುಖ ಘನೇರೆ. ಅಗರ್ ತುಮಕೋ ಸುಖ ಘನೇರೆ ಚಾಹಿಯೆ ತೋ ಗೃಹಸ್ಥ ವ್ಯವಹಾರ ಮೇ ರಹತೆ ರಾಜ್ಯೋಗ ಸೀಕೋ. ಅವ್ರಿಗೆ ಹೇಳಬೇಕು ಈ ರೀತಿ ಗಾಯನನೂ ಇದೆ ತಾನೆ, ನೀವು ಮಾತ್ ಪಿತಾ, ನಾವು ಬಾಲಕರು, ನಿಮ್ಮ ಕೃಪೆಯಿಂದ ಅಪಾರವಾದಂಥ ಸುಖ ಅಂತ ಹೇಳಿ. ಹಾಗಾದರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹಿತ ನಾವು ಸುಖ ಅಪಾರ ಪಡೆಯಬೇಕಾದರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹಿತ ರಾಜ್ಯೋಗವನ್ನು ಕಲಿಯಬೇಕು. ಪಾವನ್ ಬಿ ರಹನಾ ಹೇ ಫಿರ್ ದೋನೋ ಮೇ ಸೇ ಜೋ ರಹೇ ಬಂದಯಾಮೇನೆ ನಹಿ ಹೇ. ಬಾಬಾ ತಿಳಿಸ್ತಾರೆ ಪಾವನವಾಗಿಯೂ ಇರಬೇಕಂತಾರೆ ಬಾಬಾ. ಇಬ್ಬರಲ್ಲಿ ಒಬ್ಬರಾದರೂ ಪಾವನವಾಗಿರಬೇಕು, ಇದೇನು ಫೋರ್ಸ್ ಇಲ್ಲ ಅಂತಾರೆ ಬಾಬಾ. ಸ್ವರ್ಗ ಕಾ ಮಾಲಿಕ ಬನ್ನೆ ವಾಲಾ ನಹಿ ಹೋಗಾ ತೋ ಲಟಕ್ನಾ ಥೋಡಿ ಹಿ ಹೇ. ಬಾಬಾ ಹೇಳ್ತಾರೆ ಯಾರು ಸ್ವರ್ಗದ ಮಾಲೀಕರಾಗೋರು ಇರೋದಿಲ್ವೋ ಅಂತ ಲಕ್ಷಣ ಕಂಡು ಬಂದಿಲ್ಲ ಅಂತಂದರೆ ಭಾಳ ಅವ್ರ ಕಡೆ ಬೆನ್ನು ಹತ್ತಬೇಡ್ರಿ ಅಂತಾರೆ ಬಾಬಾ. ಬಾಪರು ವರ್ಸೆಕೋ ಯಾದ ಕರ್ನಾ ಹೇ ಅವ್ರ ಪವಿತ್ರರಾನಾ ಹೇ. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಬೇಕು ಮತ್ತು ಪವಿತ್ರವಾಗಿರಬೇಕು. ಏಕ ಸನ್ಯಾಸಿನೇ ಲಿಖಾ ಹೇ, ಒಬ್ಬ ಸನ್ಯಾಸಿ ಈ ರೀತಿ ಬರೆದಿದ್ರಂತೆ, ಮೈ ಸಾಧು ಹೂ ಪರಂತು ರಾಸ್ತೆ ಕಾ ಪೂರಾ ಪತಾ ನಹಿ ಪಡ್ತಾ ಹೇ. ನಾನು ಸಾಧು ಆಗಿದ್ದೀನಿ ಆದರೆ ನನಗೆ ಮನೆಯ ಮಾರ್ಗ ಪೂರ್ಣ ಗೊತ್ತಾಗ್ತಾ ಇಲ್ಲ. ಸುನಾ ಹೇ ಆಪಕೆ ದ್ವಾರ ರಾಸ್ತಾ ಮಿಲ್ತಾ ಹೇ, ನಾನು ಕೇಳಿದ್ದೀನಿ ನಿಮ್ಮಿಂದ ನನಗೆ ಮಾರ್ಗ ಸಿಗಬಹುದು ಅಂತ. ಅಬ್ ಕ್ಯಾಕರು ಈಗ ನಾನೇನು ಮಾಡಲಿ ಅಂತ ಒಬ್ಬ ಸಾಧು ಬರೆದಿದ್ರಂತೆ. ಹಮ್ ಆಪಕ ಬಂಜಾಯಂಗೆ ತೋ ಫಾಲೋವರ್ಸ್ ಸಹಿತ ಆ ಜಾಯಂಗೆ, ನಾವು ನಿಮ್ಮ ಮಾರ್ಗದಂತೆ ನಡೆದು ಬಿಟ್ಟರೆ ಅಥವಾ ನಿಮ್ಮವರಾಗಿಬಿಟ್ರೆ ಫಾಲೋವರ್ಸ್ ಸಹಿತವಾಗಿ ಬರಬೇಕಾಗ್ತದೆ. ಪರಂತು ಐಸೆ ಕೊಯ್ ಬನ್ನ ಹಿ ಸಕ್ತೆ. ಬಾಬಾ ಹೇಳ್ತಾರೆ ಆ ರೀತಿ ಏನಲ್ಲ, ಎಲ್ಲ ಫಾಲೋವರ್ಸ್ ಬರ್ತಾರಂತೇನಿಲ್ಲ. ವ ಸಮಸ್ತೆ ಹೇ ಫಾಲೋವರ್ಸ್ಗೂ ಹಮ್ ಜೋ ಕಹೆಂಗೆ ವ ಮಾನೆಂಗೆ. ಸಾಧು ಸನ್ಯಾಸಿಗಳು ಈ ರೀತಿ ತಿಳ್ಕೊಳ್ತಾರೆ, ನಾವು ಅನುಯಾಯಿಗಳಿಗೆ ಏನು ಹೇಳ್ತೇವೆ ಅದು ಅವರು ಒಪ್ಪುತ್ತಾರೆ ಅಂತ. ಪರಂತು ಐಸೆ ತೋ ಕರೆಂಗೆ ನಹಿ. ಬಾಬಾ ಹೇಳ್ತಾರೆ ಆ ರೀತಿ ಏನು ಮಾಡಂಗಿಲ್ಲ, ಎಲ್ಲರೂ ಆ ರೀತಿ ನಡೆಯಂಗಿಲ್ಲ. ಬಿ ಕೆ ಕಾ ನಾಮ್ ಸುನ್ಕರ್ ಕಹೆಂಗೆ ಇನ್ಕೋ ಜಾದೂ ಲಗಾ ಹೇ. ಒಂದು ವೇಳೆ ಸಾಧುಗಳೇನಾದರೂ ಇಲ್ಲಿ ಬಂದು ಜ್ಞಾನ ಕೇಳಿದರೆ ಅನುಯಾಯಿಗಳು ಈ ರೀತಿ ಹೇಳ್ತಾರೆ, ಓ ಬಿ ಕೆಗಳ ಹೆಸರು ಬಿ ಕೆಗಳ ಥರ ಹೋಗ್ಯಾರ ಅಂತಂದರೆ ಅವ್ರದ್ದೇನೋ ಇವ್ರಿಗೆ ಜಾದೂ ಹತ್ತಿದೆ ಅಂತ. ಹಾಂ ಕೊಯ್ ನಿಕಲ್ ಬಿ ಆಯೇ ಬಾಕಿ ಹಮ್ ಕೊಯ್ ಸನ್ಯಾಸಿಕೆ ಆಶ್ರಮಕ್ಕೋ ಹಾತ್ ಕರ್ನೆ ವಾಲೆ ನಹಿ ಹೇ. ಕೆಲವೊಂದು ಸನ್ಯಾಸಿಗಳು ಜ್ಞಾನವನ್ನು ತಿಳಿಯಬಹುದು, ಆದರೆ ನಾವಂತೂ ಅವರ ಆಶ್ರಮಕ್ಕೆ ಕೈ ಹಾಕೋರಲ್ಲ. ಸಂಜೋ ಕೊಯ್ ಸಮಚ್ ಲೇತೆ ಹೇ ಯಹ ಮಾರ್ಗ ಅಚ್ಚಾ ಹೇ. ಕೆಲವೊಬ್ಬರು ಸನ್ಯಾಸಿಗಳು ತಿಳ್ಕೊಳ್ತಾರೆ ಇಲ್ಲ ಈ ಮಾರ್ಗ ಭಾಳ ಚೆನ್ನಾಗಿದೆ ಅಂತ. ತೋ ಕ್ಯಾ ಹಮ್ ಉನ್ಕ ಆಶ್ರಮ ಸಂಭಾಲಿಂಗೆ ಕ್ಯಾ. ಬಾಬಾ ಹೇಳ್ತಾರೆ ಸನ್ಯಾಸಿಗಳು ಈ ಮಾರ್ಗ ಚೆನ್ನಾಗಿದೆ ಅಂತ ತಿಳ್ಕೊಂಡ್ರೂ ಸಹಿತ ನಾವೇನು ಅವ್ರ ಆಶ್ರಮವನ್ನು ಸಂಭಾಲನೆ ಮಾಡ್ತೇವಾ? ಹಾಂ ಬಚ್ಚಿಯಾ ಜಾಕರ್ ಭಾಷಣ ಕರೆಗೆ. ಒಂದು ವೇಳೆ ಅವ್ರ ಆಶ್ರಮ ಬಿಟ್ಟು ಕೊಟ್ಟರೂ ಸಹಿತ ಮಕ್ಕಳು ಹೋಗಿ ಸಹೋದರಿಯರು ಹೋಗಿ ಅಲ್ಲಿ ಭಾಷಣ ಮಾಡ್ಬೋದು. ಅಗರ್ ಪಸಂದ್ ಆಯೇಗ ತೋರ ಹೇಗೆ? ಒಂದು ವೇಳೆ ಪಸಂದಾದರೆ ಇರಬಹುದು ಅಂತಾರೆ ಬಾಬಾ. ಬಾಕಿ ಆಶ್ರಮಕ್ಕೂ ಹಮ್ ಕ್ಯಾ ಕರೆಂಗೆ, ಇನ್ನು ಆಶ್ರಮವನ್ನೇ ನಮ್ಮವನ್ನಾಗಿ ಮಾಡ್ಕೊಳ್ಳಿಕ್ಕೆ ನಮಗಾದ್ರೂ ಯಾಕೆ ಬೇಕಾಗಿದೆ ಅಂತಾರೆ ಬಾಬಾ. ಲಿಖಾ ಹೇ ಹಮ್ ಆಕರ್ ಕೊಚ್ಚು ಶಿಕ್ಷಾ ಪಾಸಕ್ತೆ ಹೇ. ಕೆಲವೊಂದು ಸನ್ಯಾಸಿಗಳು ಈ ರೀತಿ ಬರೆದಿದರಂತೆ, ನಾವು ನಿಮ್ಮಲ್ಲಿ ಬಂದು ಕೆಲವೊಂದು ಶಿಕ್ಷಣವನ್ನು ಪಡಿಬಹುದಾ ಅಂತ. ತೋ ಉನ್ಕೋ ಲಿಖನಾ ಪಡೆ, ನಾವು ಫಸ್ಟ್ ಅವರಿಗೆ ಬರೆಯಬೇಕು. ತುಮ್ ಸಾಧನಾ ಕರ್ತೆ ಹೋ ಕಹಾ ಜಾನೆ ಕೇಳಿಯೇ, ನೀವು ಸಾಧನೆಯನ್ನು ಮಾಡ್ತಿದ್ದೀರಲ್ವಾ ಆಲ್ರೆಡಿ, ಎಲ್ಲಿ ಹೋಗ್ಲಿಕ್ಕೋಸ್ಕರ ಮಾಡ್ತಿದ್ದೀರಿ? ಕಿಸ್ ಏಮ್ ಆಬ್ಜೆಕ್ಟ್ ಸೆ ಸಾಧನಾ ಕರ್ ರಹೇ ಹೋ, ಯಾವ ಗುರಿ ಉದ್ದೇಶ ಇಟ್ಟುಕೊಂಡು ಸಾಧನೆ ಮಾಡ್ತಿದ್ದೀರಿ? ಕಿಸ್ ಸೆ ಮಿಲ್ನೆ ಚಾತೆ ಹೋ, ತಾವು ಯಾರನ್ನು ಮಿಲನ ಮಾಡಲು ಇಚ್ಛೆ ಪಡ್ತೀರಿ? ಕಹಾ ಜಾನೆ ಚಾತೆ ಹೋ, ತಾವು ಎಲ್ಲಿ ಹೋಗಲು ಬಯಸುತ್ತೀರಿ? ತುಮ್ ತೋ ಹೋ ಹಠಯೋಗಿ ಸನ್ಯಾಸಿ, ತಾವು ಹಠಯೋಗಿ ಸನ್ಯಾಸಿಗಳಾಗಿದ್ದೀರಿ. ಹಮಾರ ಯಹ ಹೇ ರಾಜ್ಯೋಗ, ಇದು ನಮ್ಮದು ರಾಜ್ಯಯೋಗವಾಗಿದೆ. ಯ ಸಿಕ್ಲಾನೆ ವಾಲ ಪರಂಪಿತ ಪರಮಾತ್ಮ ಹೇ. ಅವ್ರಿಗೆ ಹೇಳಬೇಕಿವೆಲ್ಲ ಸನ್ಯಾಸಿಗಳಿಗೆ,
ನಮಗೆ ಕಲಿಸಿಕೊಡುವಂಥವರು ಪರಂಪಿತ ಪರಮಾತ್ಮ, ರಾಜಯೋಗ ಕಲಿಸ್ತಿದ್ದಾರೆ. ಯ ಕಲಿಯುಗ ಹೇ ದುಃಖದಾಮ್ ಸತ್ಯುಗ ಹೇ ಸುಖದಾಮ್. ಈ ಕಲಿಯುಗವು ದುಃಖಧಾಮವಾದರೆ ಸತ್ಯುಗ ಸುಖಧಾಮವಾಗಿದೆ. ಕಲಿಯುಗ ಮೇ ದೇಖೋ ಅನೇಕಾನೇಕ ಧರ್ಮ ಹೇ ಕಿತ್ನೆ ಲಡಾಯಿ ಜಗಡ ಹೇ. ಕಲಿಯುಗದಲ್ಲಿ ನೋಡಿ ಅನೇಕಾನೇಕ ಧರ್ಮಗಳಿವೆ, ಎಷ್ಟೆಲ್ಲ ಲಡಾಯಿ ಜಗಳ ನಡೀತಾ ಇದೆ. ಸತ್ಯುಗ ಮೇ ತೋ ಏಕ ಧರ್ಮ ಹೋತಾ ಹೇ. ಸತ್ಯುಗದಲ್ಲಿ ಅಂತೂ ಒಂದೇ ಧರ್ಮವಿರುತ್ತದೆ. ವಾಹೇ ಸತೋಪ್ರಧಾನ್ ದುನಿಯಾ ಯಥಾ ರಾಜ ರಾಣಿ ತಥಾ ಪ್ರಜಾ ಸತೋಪ್ರಧಾನ್. ಸತ್ಯುಗ ಏನಿದೆ ಅದು ಸತೋಪ್ರಧಾನ ಜಗತ್ತು. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ಸತೋಪ್ರಧಾನರು. ಯಹಾ ಹೇ ಯಥಾ ರಾಜ ರಾಣಿ ತಥಾ ಪ್ರಜಾ ತಮೋಪ್ರಧಾನ್. ಇಲ್ಲಿ ರಾಜಾರಾಣಿದಿಂದ ಹಿಡಿದು ಪ್ರಜೆಗಳವರಿಗೆ ಎಲ್ಲರೂ ತಮೋಪ್ರಧಾನ ಇದ್ದಾರೆ. ಇದು ಮುಳ್ಳಿನ ಕಾಡಾಗಿದೆ, ಅದು ಹೂದೋಟವಾಗಿದೆ. ತೋ ಮಾರ್ಗ ಹೈಹಿ ದೋ, ಹಾಗಾದರೆ ಮಾರ್ಗಗಳಿರೋದೇ ಎರಡು, ಒಂದು ಹಠಯೋಗ ಇನ್ನೊಂದು ರಾಜ್ಯಯೋಗ ಅಂತ ಹೇಳಬೇಕು. ಇವೆಲ್ಲ ಪಾಯಿಂಟ್ಸ್ ಸನ್ಯಾಸಿಗಳಿಗೆ ಹೇಳಬೇಕಂತಾರೆ ಬಾಬಾ. ಯ ರಾಜ್ಯೋಗ ಹೇ ಸ್ವರ್ಗಕ್ಕೆಲಿಯೇ, ಈ ರಾಜ್ಯೋಗ ಇರೋದೇ ಸ್ವರ್ಗಕ್ಕೋಸ್ಕರ. ರಾಜ ಓಂಕ ರಾಜ ಸ್ವರ್ಗಮೇ ಬನೆಂಗೆನಾ ಬಾಬಾ ಹೇಳ್ತಾರೆ. ರಾಜರಿಗಿಂತ ರಾಜರೆಲ್ಲಿ ಆಗುತ್ತಾರೆ? ಸ್ವರ್ಗದಲ್ಲಿ. ತೋ ಸ್ವರ್ಗ ಸ್ಥಾಪನ ಕರ್ನೆ ವಾಲ ಹೇ ಪರಂಪಿತ ಪರಮಾತ್ಮ, ವಹಿ ರಾಜ್ಯೋಗ ಸಿಕ್ಲಾತೆ ಹೇ. ಸ್ವರ್ಗ ಸ್ಥಾಪನೆ ಮಾಡುವಂಥವರು ಪರಂಪಿತ ಪರಮಾತ್ಮ, ಅವರೇ ರಾಜ್ಯೋಗವನ್ನು ಕಲಿಸ್ತಾರೆ. ಸನ್ಯಾಸಿ ಕಹೇ ಹಮ್ ಸನ್ಯಾಸ್ಮೇಹಿ ರಹೇ ತೋ ಜ್ಞಾನ್ ಉಠಾನ ಸಕೆ. ಕೆಲವೊಂದು ಸನ್ಯಾಸಿಗಳು ಇಲ್ಲ ನಾವು ಸನ್ಯಾಸದಲ್ಲೇ ಇರ್ತೀವಿ ಅಂತ ಹೇಳಿದರೆ ಹಾಗಾದರೆ ಅವ್ರು ಜ್ಞಾನವನ್ನು ಪಡೆಯಂಗಿಲ್ಲ ಅಂತ ಅರ್ಥ. ಗೃಹಸ್ಥ ವ್ಯವಹಾರ ಮೇ ರಹನ ಪಡೆ ಯಹ ಏಕ್ ಲಾ ಹೇ, ಗೃಹಸ್ಥ ವ್ಯವಹಾರದಲ್ಲಿ ಇರಬೇಕು. ಬಾಬಾ ಹೇಳ್ತಾರೆ ಇದು ಒಂದು ಕಾನೂನಾಗಿದೆ. ಜಿಸ್ಕೋ ಛೋಡ್ ಭಾಗ್ಯ ಹೋ ಉನ್ಕಾ ಫಿರ್ ಕಲ್ಯಾಣ ಕರ್ನಾ ಹೇ. ಬಾಬಾ ಹೇಳ್ತಾರೆ ಯಾರಿಗಾದರೂ ಬಿಟ್ಟು ಬಂದರೆ ಅವರ ಕಲ್ಯಾಣವನ್ನು ಮಾಡಬೇಕು. ಪಹಲೆ ತುಮ್ ಅಚ್ಚಿ ರೀತಿ ಸಂಜೋ ಫಿರ್ ಚಾರಿಟಿ ಬಿಗಿನ್ ಸೆಟ್ ಹೋಮ್. ಮೊಟ್ಟ ಮೊದಲು ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಆಮೇಲೆ ನಿಮ್ಮನ್ನು ನಿಮ್ಮ ಗೃಹಸ್ಥದಲ್ಲಿ ಇದ್ದವರು ನಿಮ್ಮ ಮನೆಯಲ್ಲಿದ್ದವ್ರಿಗೂ ತಿಳಿಸಿ. ತುಮ್ನೆ ಸ್ತ್ರೀಕೋ ಛೋಡಾ ಹೇ, ಅಗರ್ ಬಾಲ್ ಬ್ರಹ್ಮಚಾರಿ ಹೋಗಾ ತೋ ಮಾತ್ ಪಿತಾಕೋ ಛೋಡಾ ಹೋಗ. ಯಾರನ್ನೆಲ್ಲ ಬಿಟ್ಟಿರಿ ಅವ್ರದ್ದು ಕಲ್ಯಾಣ ಅಂತೂ ಮಾಡಲೇಬೇಕು. ಸ್ತ್ರೀಯರನ್ನ ಬಿಟ್ಟರೆ ಸ್ತ್ರೀಯರಿಗೂ ಜ್ಞಾನ ಕೊಡಬೇಕು. ನೀವೊಂದು ವೇಳೆ ಬಾಲ ಬ್ರಹ್ಮಚಾರಣಿ ಆಗಿದ್ದರೆ ತಂದೆ ತಾಯಿಗಳನ್ನು ಬಿಟ್ಟಿದ್ದೀರಿ ಅಂತರ್ಥ. ಅವ್ರಿಗೂ ಈ ಜ್ಞಾನವನ್ನು ತಿಳಿಸ್ಬೇಕು. ಕಾಯ್ದೆ ಕಾನೂನು ತೋ ಪಹಲೆ ಸಂಜಾನ ಹೇ, ಮೊಟ್ಟ ಮೊದಲು ನಮ್ಮಲ್ಲಿರುವಂಥ ಕಾಯ್ದೆ ಕಾನೂನುಗಳನ್ನು ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ಪುರಾಣಿ ದುನಿಯಾಕೋ ನಯಾ ಬನಾನ ಯಹತೋ ಬಾಪ್ ಕಹಿ ಕಾಮ್ ಹೇ. ಹಳೆ ಜಗತ್ತನ್ನು ಹೊಸದನ್ನಾಗಿ ಮಾಡುವುದು ಇದು ತಂದೆಯ ಕೆಲಸವಾಗಿದೆ. ಬಾಪಕ್ಕೋ ಪರಂಧಾಮ್ಸೆ ಆನಾ ಪಡ್ತಾ ಹೇ, ವಹೆ ಪತಿತೋಂಕೋ ಪಾವನ್ ನರಕಕ್ಕೋ ಸ್ವರ್ಗ ಬನಾನೆ ವಾಲ. ಪರಮಾತ್ಮ ಪರಂಧಾಮದಿಂದ ಬರಬೇಕಾಗ್ತದೆ, ಏಕೆಂದರೆ ಪತಿತರನ್ನ ಪಾವನ ನರಕವನ್ನ ಸ್ವರ್ಗವನ್ನಾಗಿ ಮಾಡುವಂಥವರು ಒಬ್ಬರೇ ಆಗಿದ್ದಾರೆ. ಸ್ವರ್ಗ ಮೇ ರಹತೆ ಹಿ ಹೇ ದೇವಿ ದೇವತಾ, ಬಾಕಿ ಸಬ್ ನಿರ್ವಾಣ ಧಾಮ್ಯ ರಹತೆ ಹೇ. ಸ್ವರ್ಗದಲ್ಲಿ ಇರುವವರೇ ದೇವಿ ದೇವತೆಗಳು, ಇನ್ನು ಉಳಿದಿದ್ದವರೆಲ್ಲರೂ ಸಹ ನಿರ್ವಾಣಧಾಮದಲ್ಲಿ ಇರ್ತಾರೆ. ಸಬ್ಕೋ ಸುಖ ಶಾಂತಿ ದೇನೆ ವಾಲ ಏಕಿ ಬಾಪ ಹೇ, ಎಲ್ಲರಿಗೂ ಸುಖ ಶಾಂತಿ ಕೊಡುವಂಥವರು ಒಬ್ಬ ತಂದೆಯಾಗಿದ್ದಾರೆ. ತೋ ಬಾಪ್ ಆತೆ ಹಿ ಹೇ ಏಕ ಧರ್ಮಕ್ಕೆ ಸ್ಥಾಪನಾ ಕರ್ ಬಾಕಿ ಸಬ್ಕಾ ವಿನಾಶ ಕರ್ನೆ, ಅವ್ರು ಸಬ್ ಪರಂಧಾಮ್ಯ ಜಾಕರ್ ನಿವಾಸ ಕರೆಂಗೆ. ಹಾಗಾದರೆ ತಂದೆ ಬಂದು ಎಲ್ಲ ಧರ್ಮವನ್ನು ವಿನಾಶ ಮಾಡಿ ಒಂದೇ ಒಂದು ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡಲು ಬರ್ತಾರೆ. ಎಲ್ಲರೂ ವಿನಾಶ ಆದ ಮೇಲೆ ಎಲ್ಲರೂ ಪರಂಧಾಮದಲ್ಲಿ ನಿವಾಸ ಮಾಡುತ್ತಾರೆ. ಯ ಖಾಯಾಮತ್ಕ ಸಮಯ ಹೇ, ಇದು ಅಂತಿಮ ಸಮಯ, ವಿಚಾರಣೆಯ ಸಮಯವಾಗಿದೆ. ಸಬ್ ಹಿಸಾಬ್ ಕಿತಾಬ್ ಪೂರಾ ಕರ್ ವಾಪಸ್ ಜಾಯಂಗೆ, ಈ ವಿಚಾರಣೆಯ ಸಮಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರಗಳನ್ನು ಪೂರ್ಣ ಮಾಡಿ ವಾಪಸ್ ಹೋಗಬೇಕು. ಸಭಿ ಆತ್ಮ ಉಂಕೋ ಅಪ್ನ ಅಪ್ನ ಪಾರ್ಟ್ ಮಿಲಾ ಹುವಾ ಹೇ, ಎಲ್ಲ ಆತ್ಮಗಳಿಗೂ ಅವರವ್ರದೇ ಆದಂತಹ ಪಾತ್ರ ಸಿಕ್ಕಿದೆ. ಕೊಯಿ ಕಿತ್ನೆ ಜನಂ ಕೊಯಿ ಕಿತ್ನೆ ಜನಂ ಪಾರ್ಟ್ ಬಜಾತೆ ಹೇ, ಸಬ್ಕೋ ತಮೋ ಪ್ರಧಾನ್ ಬನ್ನಾ ಹಿ ಹೇ. ಕೆಲವೊಬ್ಬರು ಕೆಲವೊಂದು ಜನ್ಮಗಳನ್ನು, ಇನ್ನು ಕೆಲವೊಬ್ಬರು ಕೆಲವೊಂದು ಜನ್ಮಗಳ ಪಾತ್ರವನ್ನು ಅಭಿನಯಿಸಲೇಬೇಕು. ಅವರಿಗೆ ಸಿಕ್ಕಿರುವಂಥ ಜನ್ಮಗಳು ಎಷ್ಟಿದೆಯೋ ಅಷ್ಟು ಪಾತ್ರವನ್ನು ಅಭಿನಯಿಸಬೇಕು. ಎಲ್ಲರೂ ತಮ್ಮ ಪ್ರಧಾನ ಆಗಲೇಬೇಕು ಅಂತಾರೆ ಬಾಬಾ. ಬಾಕಿ ವಾಪಸ್ ಕೊಯಿ ಜಾನಹಿ ಸಕ್ತೆ, ಯಾರೂ ನಡುವೆ ವಾಪಸ್ ಹೋಗಲು ಸಾಧ್ಯವೇ ಇಲ್ಲ. ನಾ ಫಿರ್ ಕೊಯಿ ಮೋಕ್ಷ ಹೋ ಸಕ್ತಾ ಹೇ, ಯಾರಿಗೂ ಮೋಕ್ಷವು ಸಿಕ್ಕಿಲ್ಲ, ಹೋಗಿಲ್ಲ, ಮೋಕ್ಷವನ್ನು ಯಾರು ಪಡೆದಿಲ್ಲ ಅಂತಾರೆ ಬಾಬಾ. ಬಾಕಿ ಹುಯಿ ಮುಕ್ತಿ ಜೀವನ್ ಮುಕ್ತಿ ಹಮ್ ಜೀವನ್ ಮುಕ್ತಿ ಕೇಳಿಯೇ ಪುರುಷಾರ್ಥ ಕರ್ತೆ ಹೇ. ಇನ್ನು ಉಳಿದಿರೋದೇ ಎರಡು ಸಂಪತ್ತುಗಳು, ಮುಕ್ತಿ ಜೀವನ್ ಮುಕ್ತಿ. ಈಗ ನಾವು ಪುರುಷಾರ್ಥ ಮಾಡ್ತಿರೋದು ಜೀವನ್ ಮುಕ್ತಿಗೆ ಹೋಗಲು ಅಂತಾರೆ ಬಾಬಾ. ಇಸ್ಮೆ ಮುಕ್ತಿ ಬಿ ಆ ಜಾತ ಹೇ, ಜೀವನ್ ಮುಕ್ತಿಗೆ ಹೋಗುವಂಥ ಪುರುಷಾರ್ಥ ಮಾಡಿದರೆ ಇದರಲ್ಲಿ ಮುಕ್ತಿಯೂ ಸಹ ಬಂದ್ಬಿಡ್ತದೆ. ತುಮ್ ಅಗರ್ ಮುಕ್ತಿ ಚಾತೆ ಹೋ ತೋ ಅಚ್ಚಾ ಬಾಪ್ಕೋ ಯಾದ ಕರೋ ತೋ ವಿಕರ್ಮ ವಿನಾಶ ಹೋಂಗೆ. ಸನ್ಯಾಸಿಗಳಿಗೆ ಕೇಳಬೇಕು, ನೀವು ಕೇವಲ ಮುಕ್ತಿಗೆ ಹೋಗಲಷ್ಟೇ ಬಯಸುತ್ತೀರಾ?
ಹಾಗಾದರೆ ಒಳ್ಳೆಯದು. ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶ ಆಗ್ತದೆ. ಅವ್ರು ತುಂಬ ಬಾಪ್ಕೆ ಪಾಸ್ ಚಲೇ ಜಾಯಿಂಗೆ, ಆಗ ತಾವು ತಂದೆಯ ಬಳಿ ಹೋಗ್ಬಿಡ್ತೀರಿ. ಯಹ ಏಕ್ ಹಿ ರಾಸ್ತಾ ಸ್ವಯಂ ಬಾಪ್ ಬದಲಾತೆ ಹೇ ಅವ್ರ ಸ್ವದರ್ಶನ್ ಚಕ್ರ ಭಿ ಫಿರಾತೆ ರಹನಾ ಹೇ. ಇದೊಂದೇ ಮಾರ್ಗವನ್ನು ಸ್ವಯಂ ತಂದೆಯೇ ತಿಳಿಸಿಕೊಡ್ತಾರೆ. ಅದರ ಜೊತೆಗೆ ನಾವು ಸ್ವದರ್ಶನ ಚಕ್ರವನ್ನು ತಿರುಗಿಸ್ಬೇಕು. ಪಡಾಯಿ ಪಡ್ತೇ ರಹೆಂಗೆ ತೋ ಸ್ವರ್ಗ ಮೇ ಬಿ ಆಯಂಗೆ. ತಾವು ಶಿಕ್ಷಣವನ್ನು ಮುಂದುವರಿಸಿದರೆ ಸ್ವರ್ಗದಲ್ಲೂ ಬರುತ್ತೀರಿ. ತೋ ಸನ್ಯಾಸಿಯೊಂಕೋ ಫಿರ್ ಗೃಹಸ್ಥ ವ್ಯವಹಾರ ಮೇ ಜಾನಾ ಪಡೆ ಹಿಮ್ಮತ್ ಚಾಹಿಯೇ. ಏಕ್ ಜ್ಞಾನೇಶ್ವರ್ ಗೀತಾ ಹೇ ಜಿಸ್ ಮೇ ಯ ಲಿಖಾ ಹುವಾ ಹೇ. ಸನ್ಯಾಸಿಗಳು ಮತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಹೋಗಬೇಕಲ್ಲ, ಪ್ರವೃತ್ತಿ ಮಾರ್ಗಕ್ಕೆ ಹೋಗಬೇಕಾದ್ರೆ ಸಾಹಸ ಬೇಕು. ಒಂದು ಜ್ಞಾನೇಶ್ವರ ಗೀತೆ ಅಂತ ಇದೆ, ಅದರಲ್ಲಿ ಈ ರೀತಿ ಬರೆದಿದ್ದಾರಂತೆ. ಬೋಲಾ ಏಕ್ ಬಚ್ಚಾ ದೇಕರ್ ಸನ್ಯಾಸಕರು ತೋ ಕುಲ್ಕಿ ವೃದ್ಧಿ ಹೋಗಿ. ಒಂದೇ ಒಂದು ಮಗುವನ್ನು ಜನ್ಮ ಕೊಟ್ಟು ನೀವು ಸನ್ಯಾಸ ಮಾಡ್ರಿ, ಆಗ ಕುಲ ವೃದ್ಧಿ ಆಗ್ತದೆ ಅಂತ ಹೇಳಿದ್ರಂತೆ. ಫಿರತೋ ಕೊಯ್ಯಿ ಬಾಲ್ ಬ್ರಹ್ಮಚಾರಿ ಹೋನಸಕ್ಕೆ. ಹಾಗಾದರೆ ಯಾರೂ ಬಾಲ ಬ್ರಹ್ಮಚಾರಿಗಳು ಇಲ್ಲ. ಬಾಲ್ ಬ್ರಹ್ಮಚಾರಿ ಭೀಷ್ಮ ಪಿತಾಮಹಕ ಬಹುತ್ ಮಾನ್ ಹೇ. ಬಾಲ ಬ್ರಹ್ಮಚಾರಿ ಭೀಷ್ಮ ಪಿತಾಮಹದ್ದು ಬಹಳಷ್ಟು ಮಾನ್ಯತೆ ಇದೆ. ಪರಂತು ಮನುಷ್ಯತೋ ಏಕ್ ದೋಪರ್ ವಿಶ್ವಾಸ ನಹಿ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಮನುಷ್ಯರು ಒಬ್ಬರು ಇನ್ನೊಬ್ಬರ ಮೇಲೆ ವಿಶ್ವಾಸ ಮಾಡೋದಿಲ್ಲ. ಸಮಸ್ತೆ ಹೇ ಗೃಹಸ್ಥ ಮೇ ರಹತೆ ವಿಕಾರ ಮೇ ನಾ ಜಾಯೆ ಯಹೋ ನಹಿ ಸಕ್ತ. ತಿಳ್ಕೊಳ್ತಾರೆ, ಗೃಹಸ್ಥದಲ್ಲಿ ಇದ್ದುಕೊಂಡು ವಿಕಾರಕ್ಕೆ ವಶ ಆಗಬಾರದು, ಇದು ನಮ್ಮಿಂದ ಆಗೋದಿಲ್ಲ ಅಂತ ತಿಳಿಯುತ್ತಾರೆ. ಲೇಕಿನ್ ಉನ್ಹೇ ಕೊಯ್ಯಿ ಭಗವಾನ್ ಸರ್ವಶಕ್ತಿವಾನ್ ಕಿ ಮದ ಥೋಡೆ ಹೀ ಹೇ. ನಾ ಕೊಯ್ಯಿ ಮೇ ರಾಜ್ಯಕ್ಕೆ ಸಿಖಾಯೆ ಸ್ವರ್ಗಕ್ಕೆ ಸ್ಥಾಪನಾ ಕರ್ನಿಕ್ಕೆ ತಾಕತ್ ಹೇ. ಬಾಬಾ ಹೇಳ್ತಾರೆ, ಹೊರಗಡೆ ಇರುವಂಥ ಸನ್ಯಾಸಿಗಳಿಗೂ ಭಗವಂತ ಸರ್ವಶಕ್ತಿವಂತನ ಸಹಯೋಗ ಇದೆಯಾ? ಇಲ್ಲ. ಹಾಗಾದರೆ ಅವ್ರಿಗಾದರೂ ರಾಜ್ಯೋಗ ಕಲಿಸಿ ಸ್ವರ್ಗ ಸ್ಥಾಪನೆ ಮಾಡುವಷ್ಟು ತಾಕತ್ತಿದೆಯಾ? ಇಲ್ಲ ಅಂತಾರೆ ಬಾಬಾ. ಸಬ್ಕೋ ದುಃಖೋನ್ ಸೆ ಚುಟ್ಕಾರ ದಿಲಾಕರ್ ಸುಖ ಮೇಲೆ ಜಾನ ಯ ಸಿವಾಯ ಪರಮಾತ್ಮಕ್ಕೆ ಕೊಯಿ ಕರ್ನಹಿ ಸಕ್ತ. ಎಲ್ಲರಿಗೂ ದುಃಖಗಳಿಂದ ಬಿಡುಗಡೆ ಮಾಡಿ ಸುಖಧಾಮಕ್ಕೆ ಕರ್ಕೊಂಡು ಹೋಗುವ ಈ ಪಾತ್ರ ಪರಮಾತ್ಮನ ಹೊರತು ಯಾರೂ ಮಾಡಲು ಸಾಧ್ಯವಿಲ್ಲ. ದೋನೋ ದರ್ವಾಜೊಂಕಿ ಚಾಬಿ ಬಾಪ್ಕೆ ಪಾಸ ಹೇ. ಮುಕ್ತಿ ಮತ್ತು ಜೀವನ್ ಮುಕ್ತಿ, ಈ ಎರಡೂ ಬಾಗಿಲುಗಳ ಚಾವಿ ಒಬ್ಬ ತಂದೆ ಮಾತ್ರ ಇದೆ ಅಂತಾರೆ ಬಾಬಾ. ಸ್ವರ್ಗಕ ಫಾಟಕ್ ಖುಲ್ತಾ ಹೇ ತೋ ಮುಕ್ತಿ ಕಾ ಬಿ ಖುಲ್ತಾ ಹೇ. ಸ್ವರ್ಗದ ದ್ವಾರ ತೆರೆಯುತ್ತದೆ ಅಂತಂದಮೇಲೆ ಆಟೋಮೆಟಿಕಲಿ ಮುಕ್ತಿಯ ದ್ವಾರನೂ ತೆಗೆಯುತ್ತದೆ. ಮುಕ್ತಿ ಮೇ ಜಾನೆ ಸಿವಾಯ ಸ್ವರ್ಗ ಮೇ ಜಾ ಕೈಸೆ ಸಕ್ತೆ ಹೇ. ಮುಕ್ತಿಗೆ ಹೋಗದೆ ಫಸ್ಟ್ ಸ್ವರ್ಗಕ್ಕೆ ಹೋಗಲಂತೂ ಸಾಧ್ಯವಿಲ್ಲ. ದೋನೋ ಗೇಟ್ಸ್ ಇಕಟ್ಟೆ ಖುಲ್ತೆ ಹೇ. ಎರಡೂ ದ್ವಾರಗಳು ಒಟ್ಟಿಗೆನೆ ತೆರೆಯಲ್ಪಡ್ತವೆ ಅಂತಾರೆ ಬಾಬಾ. ಅಚ್ಚಾ ಮೀಟೆ ಮೀಟೆ ಸಿಗಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾಡಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ. ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ದಾದಾಕೋ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮುಕ್ತಿ ಕೇಳಿಯೇ ಬಾಪ್ ಕೋ ಯಾದ ಕರ್ ವಿಕರ್ಮ ವಿನಾಶ ಕರ್ನೆ ಹೇ. ಮುಕ್ತಿಗೋಸ್ಕರ ತಂದೆಯನ್ನ ನೆನಪು ಮಾಡಿ ವಿಕರ್ಮಗಳನ್ನು ವಿನಾಶ ಮಾಡ್ಕೋಬೇಕು. ಅವ್ರ ಜೀವನ್ ಮುಕ್ತಿ ಕೇಳಿಯೇ ಸ್ವದರ್ಶನ್ ಚಕ್ರಧಾರಿ ಬನನಾ ಹೇ ಪಡಾಯಿ ಪಡ್ನಿ ಹೇ. ಮತ್ತು ಜೀವನ್ ಮುಕ್ತಿಗೋಸ್ಕರ ಸ್ವದರ್ಶನ ಚಕ್ರಧಾರಿಗಳಾಗಬೇಕು, ಶಿಕ್ಷಣವನ್ನು ಓದಬೇಕು. ಮುಕ್ತಿಗೋಸ್ಕರ ತಂದೆಯನ್ನು ನೆನಪು ಮಾಡಿ ವಿಕರ್ಮ ವಿನಾಶ ಮಾಡ್ಕೋಬೇಕು. ಜೀವನ್ ಮುಕ್ತಿಗೋಸ್ಕರ ಸ್ವದರ್ಶನ ಚಕ್ರಧಾರಿಗಳಾಗಿ ಶಿಕ್ಷಣವನ್ನು ಓದಬೇಕು. ಎರಡನೇದಾಗಿ, ರಹಮ್ ದಿಲ್ ಬನ್ಕರ್ ಭಟಕ್ನೆ ವಾಲೋಂಕೋ ಘರ್ ಕಾ ರಾಸ್ತಾ ಬತಾನಾ ಹೇ. ದಯಾ ಹೃದಯಿಗಳಾಗಿ ಅಲೆದಾಡುತ್ತಿರುವ ಆತ್ಮಗಳಿಗೆ ಮನೆಯ ಮಾರ್ಗವನ್ನು ತಿಳಿಸಬೇಕು. ದಯಾಹೃದಯಿಗಳಾಗಿ ಅಲೆದಾಡುತ್ತಿರುವ ಆತ್ಮಗಳಿಗೆ ಮನೆಯ ಮಾರ್ಗವನ್ನು ತೋರಿಸಬೇಕು. ಮುಕ್ತಿಯವ್ರ ಜೀವನ್ ಮುಕ್ತಿ ಕಾ ವರ್ಷ ಹರಿಯೇಕೋ ಬಾಪ್ಸೆ ದಿಲಾನ ಹೇ. ಪ್ರತಿಯೊಬ್ಬರಿಗೂ ತಂದೆಯಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡಿಸಬೇಕು. ಪ್ರತಿಯೊಬ್ಬರಿಗೂ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಆಸ್ತಿಯನ್ನು ತಂದೆಯಿಂದ ಕೊಡಿಸಬೇಕು. ಇವತ್ತಿನ ವರದಾನವಾಗಿದೆ. ರೂಹಾನಿಯತ್ ಮೇ ರಹಕರ್ ಸ್ವಮಾನ್ ಕಿ ಸೀಟ್ ಪರ್ ಬೈಠನೆ ವಾಲೆ ಸದಾ ಸುಖಿ ಸರ್ವ ಪ್ರಾಪ್ತಿ ಸ್ವರೂಪ ಭವ. ಆತ್ಮೀಯತೆಯಲ್ಲಿ ಇದ್ದು ಸ್ವಮಾನದ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವ ಸದಾ ಸುಖಿ ಸರ್ವ ಪ್ರಾಪ್ತಿ ಸ್ವರೂಪರಾಗಿರಿ. ಹರಿಯೇಕ ಬಚ್ಚೆ ಮೇ ಕಿಸಿ ನಾ ಕಿಸಿ ಗುಣ್ ಕಿ ವಿಶೇಷತಾ ಹೇ.
ಪ್ರತಿಯೊಂದು ಮಕ್ಕಳಲ್ಲಿ ಯಾವುದಾದ್ರೂ ಒಂದು ಗುಣದ ವಿಶೇಷತೆ ಇದೆ. ಸಭಿ ವಿಶೇಷ ಹೇ, ಗುಣವಾನ್ ಹೇ, ಮಹಾನ್ ಹೇ, ಮಾಸ್ಟರ್ ಸರ್ವಶಕ್ತಿವಾನ್ ಹೇ. ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ವಿಶೇಷಾತ್ಮಗಳೇ ಇದ್ದಾರೆ, ಗುಣವಂತರಿದ್ದಾರೆ, ಮಹಾನರಾಗಿದ್ದಾರೆ, ಮಾಸ್ಟರ್ ಸರ್ವಶಕ್ತಿವಾನರಾಗಿದ್ದಾರೆ. ಯ ರುಹಾನಿ ನಶಾ ಸದಾ ಸ್ಮೃತಿ ಮೇರಹೆ, ಈ ರೀತಿ ಈ ಆತ್ಮಿಕ ನಶೆಯು ಸದಾ ಸ್ಮೃತಿಯಲ್ಲಿರಲಿ. ಇಸ್ಕೋ ಹಿ ಕೆಹತೆ ಹೇ ಸ್ವಮಾನ್, ಇದಕ್ಕೇನೆ ಸ್ವಮಾನ ಎಂದು ಹೇಳಲಾಗುತ್ತದೆ. ಇಸ್ ಸ್ವಮಾನ್ ಮೇ ಅಭಿಮಾನ್ ಆನಹಿ ಸಕ್ತ, ಈ ಸ್ವಮಾನದಲ್ಲಿ ಅಭಿಮಾನವು ಬರಲು ಸಾಧ್ಯವಿಲ್ಲ. ಅಭಿಮಾನ್ ಕಿ ಸೀಟ್ ಕಾಂಟೋಂ ಕಿ ಸೀಟ್ ಹೇ. ಬಾಬಾ ಹೇಳ್ತಿದ್ದಾರೆ, ಅಭಿಮಾನದ ಸೀಟ್ ಅದು ಮುಳ್ಳುಗಳ ಸೀಟ್ ಆಗಿದೆ. ಉಸ್ ಸೀಟ್ ಪರ್ ಬೈಟ್ನೆ ಕ ಪ್ರಯತ್ನ ನಹಿ ಕರು, ಅದಕ್ಕೋಸ್ಕರ ಆ ಮುಳ್ಳಿನ ಸೀಟ್ನಲ್ಲಿ ಕುಳಿತುಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ. ರುಹಾನಿಯತ್ ಮೇ ರಹಕರ್ ಸ್ವಮಾನ್ ಕಿ ಸೀಟ್ ಪರ್ ಬೈಟ್ ಜಾವೋ, ಆತ್ಮೀಯತೆಯಲ್ಲಿ ಇದ್ದು ಸ್ವಮಾನದ ಸೀಟ್ನಲ್ಲಿ ಕುಳಿತು ಬಿಡಿ. ತೋ ಸದಾ ಸುಖಿ, ಸದಾ ಶ್ರೇಷ್ಠ, ಸದಾ ಸರ್ವ ಪ್ರಾಪ್ತಿ ಸ್ವರೂಪಕ ಅನುಭವ್ ಕರ್ತೇ ರಹೆಂಗೆ. ಯಾವಾಗ ಆತ್ಮೀಯತೆಯಲ್ಲಿ ಇದ್ದು ಸ್ವಮಾನದ ಸೀಟ್ನಲ್ಲಿ ಕುಳಿತು ಬಿಡುತ್ತೇವೋ ಆಗ ಸದಾ ಸುಖಿ, ಸದಾ ಶ್ರೇಷ್ಠ, ಸದಾ ಸರ್ವ ಪ್ರಾಪ್ತಿ ಸ್ವರೂಪದ ಅನುಭವವನ್ನು ಮಾಡುತ್ತಾ ಹೋಗುತ್ತೇವೆ. ಸ್ಲೋಗನ್: ಅಪ್ನೇ ಶುಭ ಭಾವನಾ ಸೇ ಹರ್ ಆತ್ಮಕ್ಕೂ ದುವಾ ದೇನೆ ವಾಲೆ ಅವ್ರ ಕ್ಷಮಾ ಕರ್ನೆ ವಾಲೆ ಹಿ ಕಲ್ಯಾಣಕಾರಿ ಹೇ. ತಮ್ಮ ಶುಭ ಭಾವನೆಯಿಂದ ಪ್ರತಿಯೊಂದಾತ್ಮಗಳಿಗೂ ಆಶೀರ್ವಾದವನ್ನು ಕೊಡುವ ಹಾಗೂ ಕ್ಷಮೆಯನ್ನು ಕೊಡುವವರೇ ಕಲ್ಯಾಣಕಾರಿಗಳಾಗಿದ್ದಾರೆ. ತಮ್ಮ ಶುಭ ಭಾವನೆಯಿಂದ ಪ್ರತಿಯೊಂದು ಆತ್ಮಗಳಿಗೂ ಆಶೀರ್ವಾದವನ್ನು ಕೊಡುವ ಹಾಗೂ ಕ್ಷಮೆಯನ್ನು ಕೊಡುವವರೇ ಕಲ್ಯಾಣಕಾರಿಗಳಾಗಿದ್ದಾರೆ. ಇವತ್ತಿನ ಸ್ವಮಾನ: ನಾನು ಅವ್ಯಕ್ತವತನವಾಸಿ ಫರಿಷ್ಠ ಆಗಿದ್ದೇನೆ. ನಾನು ಅವ್ಯಕ್ತವತನವಾಸಿ ಫರಿಷ್ಠ ಆಗಿದ್ದೇನೆ. ಅಚ್ಚ ಓಂ ಶಾಂತಿ. ಆನಂದ ಸ್ವರೂಪಂ ಶಿವ ಹೇ ಶಕ್ತಿ ಸ್ವರೂಪಂ, ಆನಂದ ಸ್ವರೂಪಂ ಶಿವ ಹೇ ಶಕ್ತಿ ಸ್ವರೂಪಂ, ಆನಂದ ಸ್ವರೂಪಂ ಶಿವ ಹೇ ಶಕ್ತಿ ಸ್ವರೂಪಂ, ಆನಂದ ಸ್ವರೂಪಂ ಶಿವ ಹೇ ಶಕ್ತಿ ಸ್ವರೂಪ.
शांति, ओम शांति, ओम शांति।